ಹಲೋ ಗೆಳೆಯರೆ ಲಾಕ್ಸೆಲೆನ್ಸ್ ಐ ಎ ಎಸ್ ಪ್ರಸ್ತುತಪಡಿಸುತ್ತಿರುವ ಜುಲೈ ಮೂವತ್ತರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಮೊದಲ ಆರ್ಟಿಕಲ್ ನಟೇಶ ಆಫ್ ರಾಜಸ್ಥಾನ್ ಟೆಂಪಲ್ ರಿಟರ್ನ್ಸ್ ಟು ಇಂಡಿಯಾ ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ಒನ್ ಅಡಿಯಲ್ಲಿ ಆರ್ಟ್ ಅಂಡ್ ಆರ್ಟ್ ಆ್ಯಂಡ್ ಕಲ್ಚರ್ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ ಹಾಗೆಯೇ ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ರೆಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಹೆರಿಟೇಜ್ ಅನ್ನುವಂಥ ಡೈಮೆನ್ಷನ್ ಅಡಿಯಲ್ಲಿ ಇದನ್ನು ನಾವು ಡಿವೈಡ್ ಮಾಡ್ಬೋದಾಗತ್ತೆ ರೆಸ್ಟಿಟ್ಯೂಷನ್ ಅಂದರೆ ಭಾರತದ ಪಾರಂಪರಿಕತೆಯನ್ನು ಮರುಸ್ಥಾಪನೆ ಮಾಡುವಂಥದ್ದು ಅಂದರೆ ಭಾರತ ಭಾರತದಿಂದ ಕಳೆದು ಹೋಗಿರ್ತಕ್ಕಂಥ ಅಥವಾ ಭಾರತದಿಂದ ಸ್ಮಗಲ್ ಆಗಿರ್ತಕ್ಕಂಥ ಭಾರತಕ್ಕೆ ಸಂಬಂಧಪಟ್ಟಂತ ಭಾರತದ ಮೂರ್ತಿಗಳನ್ನು ಶಿಲಾಕೃತಿಗಳನ್ನು ಮತ್ತೊಮ್ಮೆ ಭಾರತಕ್ಕೆ ಹಿಂಪಡೆಯೋದರ ಮೂಲಕವಾಗಿ ಭಾರತದಲ್ಲಿ ಭಾರತದ ಪಾರಂಪರಿಕತೆಯನ್ನು ಮರುಸ್ಥಾಪನೆ ಮಾಡುವಂಥದ್ದು ಈ ಈ ಡೈಮೆನ್ಷನ್ ಅಡಿಯಲ್ಲಿ ನಾವು ಈ ಆರ್ಟಿಕಲ್ ಅನ್ನು ನೋಡ್ಬೋದಾಗತ್ತೆ ಇದರಲ್ಲಿ ಭಾರತದ ರಾಜಸ್ಥಾನದ ಬರೋಲಿ ನಗರದಲ್ಲಿರ್ತಕ್ಕಂಥ ಗಟೇಶ್ವರ ಟೆಂಪಲ್ಗೆ ಸೇರಿದ್ದಂಥ ನಟೇಶನ ಒಂದು ವಿಗ್ರಹವನ್ನು ಭಾರತದಿಂದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸ್ಮಗಲ್ ಆಗಿತ್ತು ಈ ಭಾರತದ ವಿಗ್ರಹವನ್ನು ಮತ್ತೊಮ್ಮೆ ಭಾರತಕ್ಕೆ ವಾಪಸ್ ತರಲಾಗ್ತಾ ಇದೆ ಇದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ರೇರ್ ರೇರ್ ರೆಡ್ ಸ್ಯಾಂಡ್ಸ್ಟೋನ್ನಲ್ಲಿ ಪ್ರತಿಹಾರ ಸ್ಟೈಲ್ನಲ್ಲಿ ಕೆತ್ತಲ್ಪಟ್ಟಿರ್ತಕ್ಕಂಥ ಶಿವನ ವಿಗ್ರಹವನ್ನ ನಾವಿಲ್ಲಿ ಕಾಣ್ಬೋದಾಗತ್ತೆ ಇದರಲ್ಲಿ ನಂದಿಯೂ ಕೂಡ ಕೆತ್ತಿರೋದನ್ನ ನಾವು ಗಮನಿಸಬಹುದಾಗತ್ತೆ ಈ ರೀತಿ ಪ್ರಸಿದ್ಧಿಯಲ್ಲಿ ಪ್ರಸಿದ್ಧಿಯಾಗಿರುವಂತ ಅಥವಾ ಸುದ್ದಿಯಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ನೀಡಿ ಈ ಮೂರ್ತಿಯು ಯಾವ ಸ್ಟೈಲ್ನಲ್ಲಿ ಕೆತ್ತಲ್ಪಟ್ಟಿದೆ ಅಥವಾ ಈ ಮೂರ್ತಿ ಯಾವ ಒಂದು ಡೈನಾಸ್ಟಿಯಿಂದ ರಚಿಸಲ್ಪಟ್ಟಂಥದ್ದಾಗಿತ್ತು ಅಥವಾ ಯಾವ ಒಂದು ಟೆಂಪಲ್ಗೆ ಇದು ಸಂಬಂಧಪಟ್ಟಿದ್ದು ಅಥವಾ ಇದರಲ್ಲಿ ಯಾವ ದೇವರನ್ನ ನಾವು ಕಾಣುತ್ತೇವೆ ಈ ರೀತಿಯಾದಂಥ ಪ್ರಶ್ನೆಗಳನ್ನ ನಾವು ಯು ಪಿ ಎಸ್ ಸಿಯ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರೋದ್ರಿಂದ ಈ ಒಂದು ನಟೇಶನ ಮೂರ್ತಿಯ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕಾಗತ್ತೆ ಒಂದು ಇದು ಕೆತ್ತಲ್ ಪ್ರತಿಹಾರ ಸ್ಟೈಲ್ ನಲ್ಲಿ ಮತ್ತು ಈ ಮೂರ್ತಿಯೊಟ್ಟಿಗೆ ನಂದಿಯನ್ನು ಕೂಡ ಕೆತ್ತಲ್ಪಟ್ಟಿರೋದನ್ನ ನಾವು ಗುರುತಿಸಬಹುದು ನಟೇಶ ಅಂತ ಅಂದರೆ ಶಿವನಿಗೆ ಇಲ್ಲಿ ಕರಿತಾ ಇರುವಂಥದ್ದು ಈ ಮೂರ್ತಿಯು ಒಂದು ರೇರ್ ರೆಡ್ ಸ್ಯಾಂಡ್ ಇದೆ ಮತ್ತು ಇದು ರಾಜಸ್ಥಾನದ ಬರೋಲಿ ನಗರದಲ್ಲಿರ್ತಕ್ಕಂಥ ಗಟೇಶ್ವರ ಟೆಂಪಲ್ಗೆ ಸಂಬಂಧಪಟ್ಟಿದ್ದಂಥ ಮೂರ್ತಿಯಾಗಿದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಕಳೆದು ಹೋಗಿರ್ತಕ್ಕಂಥ ಮೂರ್ತಿಯನ್ನು ನಾವು ಈಗ ಮತ್ತೊಮ್ಮೆ ಭಾರತಕ್ಕೆ ವಾಪಸ್ ಪಡಿತಾ ಇರ್ತೇವೆ ಇದು ಆಲ್ ಆಲ್ಮೋಸ್ಟ್ ಫೋರ್ ಫೀಟ್ ಇರೋದನ್ನ ಕೂಡ ಗಮನಿಸಬಹುದಾಗತ್ತೆ ಈ ಒಂದು ಮೂರ್ತಿಯನ್ನು ವಾಪಸ್ ಹಿಂಪಡಿತಾ ಇರೋದ್ರಿಂದಾಗಿ ಭಾರತದ ಇಂಡಿಯಾ ಪ್ರೈಡ್ ಪ್ರಾಜೆಕ್ಟ್ ನವರು ಈ ರೀತಿ ಕಳೆದು ಹೋಗಿರ್ತಕ್ಕಂಥ ಮೂರ್ತಿಗಳನ್ನ ಮತ್ತೆ ಭಾರತಕ್ಕೆ ಹಿಂತಿರುವುದು ತಿರುಗಿಸೋದಕ್ಕೆ ಅಂತ ಹೇಳಿ ಸಾಕಷ್ಟು ಎಫರ್ಟ್ಸ್ಗಳನ್ನ ಅವರು ಹಾಕ್ತಾ ಇದ್ದಾರೆ ಇವರು ಇದರ ಬಗ್ಗೆ ಏನ್ ಹೇಳ್ತಿದ್ದಾರೆ ಈ ನಟೇಶ ಐಕಾನ್ ಅನ್ನ ಮತ್ತೆ ಭಾರತಕ್ಕೆ ತಂದಿರೋದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ಈ ಮೂರ್ತಿಯು ಮತ್ತೆ ಭಾರತಕ್ಕೆ ವಾಪಸ್ ಪಡ್ತಿರೋದನ್ನ ಒಂದು ಪ್ರೇರೇಪಣೆಯಾಗಿ ತಗೊಂಡು ಇನ್ನುಳಿದಂತ ಭಾರತಕ್ಕೆ ಸಂಬಂಧಪಟ್ಟಂತಹ ಮೂರ್ತಿಗಳನ್ನ ಮತ್ತೆ ಮತ್ತೆ ಭಾರತಕ್ಕೆ ವಾಪಸ್ಸು ಪಡೆದುಕೊಳ್ಳುವಂತ ಕಡೆ ಕೆಲಸ ಮಾಡಬೇಕಾಗಿದೆ ಅನ್ನುವಂತದ್ದನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಕಲ್ಚರ್ ನವರಿಗೆ ಇವರು ಹೇಳ್ತಾ ಇರುವಂತದ್ದು ನಾವು ಕೂಡ ರೆಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಥವಾ ಇಂಡಿಯನ್ ಆರ್ಟ್ ಅಥವಾ ಇಂಡಿಯನ್ ಹೆರಿಟೇಜ್ ಅನ್ನುವಂಥದ್ದು ಬಂದಾಗ ಇದೇ ರೀತಿಯಾಗಿ ಉದಾಹರಣೆಗಳನ್ನ ನೀಡ್ತಾ ಇದನ್ನ ನಾವು ಮಾದರಿಯಾಗಿಟ್ಟುಕೊಂಡು ಇನ್ನುಳಿದಂತ ಭಾರತದಲ್ಲಿ ಏನ್ ಕಳೆದು ಹೋಗ್ತಾ ಇದೆ ಅಥವಾ ಭಾರತದಿಂದ ಸ್ಮಗಲ್ ಆಗ್ತಾ ಇವುಗಳನ್ನು ಭಾರತಕ್ಕೆ ಹಿಂಪಡೆಯೋದಕ್ಕೆ ಇಂತಹ ಒಂದು ಸನ್ನಿವೇಶಗಳನ್ನ ಉದಾಹರಣೆಯಾಗಿಟ್ಕೊಳ್ಬೇಕು ಅನ್ನೋದನ್ನ ನಮ್ಮ ಕನ್ಕ್ಲೂಷನ್ ನಲ್ಲಿ ಕೂಡ ನಾವು ಬರೀಬಹುದಾಗಿದೆ at that ಒಂಬತ್ತನೇ ಶತಮಾನದ ಈ ನಟೇಶನ ಐಡಲ್ ದೊರಕಿದಂತ ಹಿನ್ನೆಲೆಯಲ್ಲಿ ಇದು ಪ್ರತಿಹಾರ ಸ್ಟೈಲ್ ನಲ್ಲಿ ಇದ್ದಿದ್ದರಿಂದ ಪ್ರತಿಹಾರ ಸ್ಟೈಲ್ ನ ಕುರಿತು ಪ್ರಿಲಿಮ್ಸ್ ನಲ್ಲಿ ನಮಗೆ ಪ್ರಶ್ನೆಗಳು ಬರಬಹುದಾಗಿರೋದ್ರಿಂದ ನಾವು ಪ್ರತಿಹಾರ ಸ್ಟೈಲ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ರಾಜಸ್ಥಾನದ ಗುರ್ಜರ ಪ್ರತಿಹಾರ ಡೈನಾಟಿ ಅವರು ಸ್ಥಾಪಿಸಿದಂತ ಆರ್ಕಿಟೆಕ್ಚರ್ ಅಥವಾ ಆರ್ಕಿಟೆಕ್ಚರ್ ಫಾರ್ಮ್ ಅಂತಾನೆ ಇದನ್ನ ನಾವು ಕರಿಬಹುದಾಗುತ್ತೆ ಪ್ರತಿಹಾರ ಸ್ಟೈಲ್ ಯಾವ ರೀತಿ ಇರೋದು ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗಿರುತ್ತೆ ಇದು ಯಾವ ರೀತಿ ಇರುತ್ತೆ ಅಂದ್ರೆ ಕಾರ್ವುಡ್ ಪ್ಯಾನೆಲ್ಸ್ ಗಳನ್ನ ನೋಡಬಹುದು ಟೆಂಪಲ್ಸ್ ಗಳಲ್ಲಿ ಓಪನ್ ಪೆವಿಲಿಯನ್ ಸ್ಟೈಲ್ ಟೆಂಪಲ್ ನೋಡಬಹುದಾಗುತ್ತೆ ಇವೆಲ್ಲವೂ ಕೂಡ ಪ್ರತಿಹಾರ ಸ್ಟೈಲ್ ಬರುವಂಥ ಒಂದು ಮುಖ್ಯವಾದಂಥ ಗುಣಲಕ್ಷಣಗಳಾಗಿರುತ್ತೆ ಈ ಪ್ರತಿಹಾರ ಶೈಲಿಯು ನಾಗರ ಶೈಲಿ ಟೆಂಪಲ್ ಆರ್ಕಿಟೆಕ್ಚರ್ ನಲ್ಲಿ ದೇವಸ್ಥಾನದ ವಾಸ್ತುಶಿಲ್ಪ ಏನಿದೆ ಈ ನಾಗರ ಶೈಲಿಯ ದೇವಸ್ಥಾನದ ವಾಸ್ತುಶಿಲ್ಪಕ್ಕೆ ಸೇರಿದಂತ ಒಂದು ಭಾಗ ಆಗಿದೆ ಈ ಪ್ರತಿಹಾರ ಶೈಲಿ ಅನ್ನುವಂಥದ್ದು ಮತ್ತು ಇದರಲ್ಲಿ ಮುಖ್ಯವಾಗಿ ಬಳಕೆ ಆಗುವಂಥದ್ದು ಸ್ಯಾಂಡ್ ಸ್ಟೋನ್ಸ್ಗಳು ಅದರಲ್ಲೂ ಕೂಡ ಡಿಫ್ರೆಂಟ್ ಶೇಡ್ಸ್ ಆಫ್ ರೆಡ್ಸ್ ರೆಡ್ಸ್ ರೆಡ್ ಅಂದರೆ ರೆಡ್ ಸ್ಯಾಂಡ್ ಸ್ಟೋನ್ಸ್ಗಳನ್ನು ಹೆಚ್ಚಿನದಾಗಿ ಬಳಕೆ ಮಾಡಿಕೊಂಡು ಈ ಪ್ರತಿಹಾರ ಸ್ಟೈಲ್ನಲ್ಲಿ ಇರುವಂಥ ಕಲಾಕೃತಿಗಳಾಗಿರ್ಬೋದು ಶಿಲ್ಪಗಳಾಗಿರ್ಬೋದು ಇವುಗಳನ್ನು ನಾವು ನೋಡ್ಬೋದಾಗುತ್ತೆ ಈ ರೆಡ್ ಡಿಫ್ರೆಂಟ್ ಶೇಡ್ಸ್ ಯಾಕಾಗುತ್ತೆ ಆಗುತ್ತೆ ಅಂದರೆ ಐರನ್ ಆಕ್ಸೈಡ್ ಅನ್ನು ಬಳಸ್ಕೊಳ್ಳೋದ್ರಿಂದ ಐರನ್ ಆಕ್ಸೈಡ್ನಿಂದ ಈ ಡಿಫ್ರೆಂಟ್ ಶೇಡ್ಸ್ ಆಫ್ ರೆಡ್ ಅನ್ನುವಂಥದ್ದು ಆಗಿರುತ್ತೆ ಇದು ಈ ಈ ರೀತಿಯ ರೆಡ್ ಸ್ಯಾಂಡ್ ಸ್ಟೋನ್ಸ್ಗಳನ್ನು ಬಳಕೆ ಮಾಡಿಕೊಂಡು ಈ ಪ್ರತಿಹಾರ ಸ್ಟೈಲ್ ಅನ್ನುವಂಥದ್ದು ಹೆಚ್ಚಿನದಾಗಿ ಇರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಈ ಪ್ರತಿಹಾರ ಸ್ಟೈಲಿನ ಗ್ರೇಟೆಸ್ಟ್ ವರ್ಕ್ ಯಾವುದು ಅಂತ ಅಂದ್ರೆ ಮಧ್ಯಪ್ರದೇಶದ ಖಜುರಾಹೊ ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು ಇದು ಪ್ರತಿಹಾರ ಸ್ಟೈಲ್ಗೆ ಒಂದು ಪ್ರಮುಖವಾದಂಥ ಉದಾಹರಣೆ ಅಂತ ಹೇಳ್ಬೋದು ಇನ್ನು ಪ್ರತಿಹಾರಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನಾರ್ತ್ ಇಂಡಿಯಾವನ್ನ ಮಿಡ್ ಏತ್ ಸೆಂಚುರಿಯಿಂದ ಲೆವೆಂತ್ ಸೆಂಚುರಿವರೆಗೂ ರೂಲ್ ಮಾಡಿದಂತ ಒಂದು ಡೈನಾಸ್ಟಿ ಅಂತ ಹೇಳಬಹುದು ಇದರಲ್ಲಿ ಸಿಗ್ನಿಫಿಕೆಂಟ್ ರೂಲರ್ಸ್ ಯಾರು ಅಂದ್ರೆ ನಾಗಭಟ್ಟ ಸೆಕೆಂಡ್ ಮೀರ್ ಭೋಜ್ ಮತ್ತು ಮಹೇಂದ್ರ ಪೈ ಒನ್ ಇವರೆಲ್ಲರೂ ಕೂಡ ಇಂಪಾರ್ಟೆಂಟ್ ರೂಲರ್ಸ್ ಆಗಿರ್ತಾರೆ ಪ್ರತಿಹಾರಸ್ ಬಗ್ಗೆ ಪ್ರತಿಹಾರ ಸ್ಟೈಲ್ ನ ಬಗ್ಗೆ ಮತ್ತು ಇದರಲ್ಲಿರ್ತಕ್ಕಂಥ ಗುಣಲಕ್ಷಣಗಳೇನು ಇವೆಲ್ಲವುಗಳ ಬಗ್ಗೆ ನಾವು ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾಗಿ ಇವನ್ನ ಪ್ರಿಲಿಮ್ಸ್ನ ಮುಂಚೆ ಮತ್ತೊಮ್ಮೆ ನೀವು ರಿವೈಸ್ ಮಾಡಬೇಕಾಗುತ್ತೆ ಮುಂದಿನ ಆರ್ಟಿಕಲ್ ಡಬ್ಲ್ಯೂ ಒ ಟು ಸೆಟ್ ಅಪ್ ಡಿಸ್ಪ್ಯೂಟ್ ಪ್ಯಾನೆಲ್ಸ್ ಅಗೇನ್ಸ್ಟ್ ಇಂಡಿಯಾ ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ಟೂ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅದರಲ್ಲೂ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕುರಿತು ಇರತಕ್ಕಂಥ ಆರ್ಟಿಕಲ್ ಆಗಿದೆ ಚೈನೀಸ್ ತೈಪೆ ಅಂದ್ರೆ ತೈವಾನ್ ದೇಶದವರು ಹಾಗೂ ಜಪಾನ್ ದೇಶದವರು ಈ ಎರಡೂ ರಾಷ್ಟ್ರಗಳು ಡಬ್ಲ್ಯೂ ಬಳಿ ಭಾರತದ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಭಾರತ ಆಗ್ತಿರ್ತಕ್ಕಂಥ ಕಸ್ಟಮ್ ಡ್ಯೂಟಿ ಅನ್ನುವಂಥದ್ದು ಡಬ್ಲ್ಯೂ ಟಿ ಓದ ನಾಮ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ದೂರನ್ನ ಮಾಡಿರುವಂಥ ಉದ್ದೇಶದಿಂದ ಇವರ ರಿಕ್ವೆಸ್ಟ್ನ ಮೇಲೆಗೆ ಡಬ್ಲ್ಯೂ ಒಂದು ಸೆಟ್ ಪ್ಯಾನೆಲ್ ಪ್ಯಾನಲ್ ಅನ್ನು ಸೆಟ್ ಅಪ್ ಮಾಡಿದೆ ಈ ಮೂಲಕ ಡಬ್ಲ್ಯೂ ಮೂರು ಒ ಮೂರು ಭಾರತದ ಐ ಸಿ ಟಿ ಭಾರತ ಫಾಲೋ ಮಾಡ್ತಾ ಇದೆಯಾ ಅಲ್ಲೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಸೆಟ್ ಮಾಡಿರೋದು ಮೂರು ಪ್ಯಾನಲ್ಸ್ ಗಳಾಗುತ್ತೆ ಇದರ ಒಂದಷ್ಟು ಬ್ಯಾಕ್ ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ ಎರಡ್ ಸಾವಿರದ ಹದಿನೇಳರ ಜುಲೈನಲ್ಲಿ ಜುಲೈ ಟ್ವೆಂಟಿ ಸೆವೆಂಟೀನ್ ನಲ್ಲಿ ಮೊದಲ ಬಾರಿಗೆ ಭಾರತ ಶೇಕಡ ಹತ್ತರಷ್ಟು ಕಸ್ಟಮ್ ಡ್ಯೂಟಿಯನ್ನ ಈ ಐ ಸಿ ಟಿ ಪ್ರಾಡಕ್ಟ್ಸ್ ಗಳು ಅಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಅಂಡ್ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳ ಮೇಲೆ ಹಾಕುತ್ತೆ ನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲೇ ಇದನ್ನು ಶೇಕಡ ಹದಿನೈದಕ್ಕೆ ಹೆಚ್ಚಿಸಲ್ಪಡಿಸುತ್ತೆ ನಂತರದಲ್ಲಿ ಇದನ್ನ ಶೇಕಡ ಇಪ್ಪತ್ತರವರೆಗೂ ಕೂಡ ಡಬ್ಲ್ಯೂ ಟಿ ದ ಮೆಂಬರ್ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು ಸಾಕಷ್ಟು ರಾಷ್ಟ್ರಗಳು ಇದನ್ನು ಅಪೋಸ್ ಮಾಡಿದ್ರೂ ಕೂಡ ಶೇಕಡ ಇಪ್ಪತ್ತರ ಮಟ್ಟಿಗೆ ಈ ಕಸ್ಟಮ್ ಡ್ಯೂಟಿಯನ್ನು ಭಾರತದವರು ಇನ್ಕ್ರೀಸ್ ಮಾಡ್ತಾರೆ ಆದರೆ ಈ ಕಸ್ಟಮ್ ಡ್ಯೂಟಿಯನ್ನು ಭಾರತ ಈ ರೀತಿಯಾಗಿ ಪದೇ ಪದೇ ಇನ್ಕ್ರೀಸ್ ಮಾಡ್ತಿರುವಂತದ್ದು ಮತ್ತು ಶೇಕಡ ಇಪ್ಪತ್ತರಷ್ಟು ಮಟ್ಟಿಗೆ ಇದನ್ನ ಪಡಿತಾ ಇರುವಂತದ್ದು ಡಬ್ಲ್ಯೂ ದ ನಾಮ್ಸ್ ಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಭಾರತದ ಉತ್ತರ ಏನು ಅಂತ ಅಂದ್ರೆ ಭಾರತ ಯಾವುದರ ಮೇಲೆ ಶೇಕಡ ಇಪ್ಪತ್ತರಷ್ಟು ಕಸ್ಟಮ್ಸ್ ಡ್ಯೂಟಿಯನ್ನು ಆಗ್ತಾ ಇದೆಯೋ ಆ ಪ್ರಾಡಕ್ಟ್ಸ್ ಗಳೇನಿದೆ ಈ ರೀತಿಯಾದಂತಹ ಐ ಸಿ ಟಿ ಪ್ರಾಡಕ್ಟ್ಸ್ ಗಳು ಇವುಗಳು ಐಟಿಎ ಟು ಅಗ್ರಿಮೆಂಟ್ ನಡಿಯಲ್ಲಿ ಐಟಿಎ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಅಗ್ರಿಮೆಂಟ್ ಟು ಇದು ದ ಅಗ್ರಿಮೆಂಟ್ ಏನಿದೆ ಐಟಿಎ ಟೂ ಅಗ್ರಿಮೆಂಟ್ನ ಅಡಿಯಲ್ಲಿ ಬರುವಂಥ ಪ್ರಾಡಕ್ಟ್ಸ್ಗಳಾಗಿದೆ ಈ ಐ ಟಿ ಎ ಟು ಅಗ್ರಿಮೆಂಟ್ಗೆ ಭಾರತ ಸಹಿ ಹಾಕಿಲ್ಲ ಭಾರತ ಸಹಿ ಮಾಡಿರುವಂಥದ್ದು ಐ ಟಿ ಎ ಒನ್ ಅಗ್ರಿಮೆಂಟಿಗೆ ಹಾಗಾಗಿ ಭಾರತದವರು ಈ ನಾಮ್ಸ್ಗಳನ್ನು ಫಾಲೋ ಮಾಡಲೇಬೇಕು ಅಂತೇನಿಲ್ಲ ಭಾರತದವರು ಶೇಕಡ ಇಪ್ಪತ್ತರಷ್ಟು ಕಸ್ಟಮ್ ಡ್ಯೂಟಿಯನ್ನು ತಗೊಳ್ತಿರುವಂಥದ್ದು ಯಾವುದೇ ರೀತಿಯಾದಂತಲ್ಲೂ ಕೂಡ ತಪ್ಪಾಗಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದಂಥ ಐ ಟಿ ಎ ಒನ್ ಅಗ್ರಿಮೆಂಟಿಗೆ ಮಾತ್ರವೇ ಭಾರತ ಸೈನ್ ಮಾಡಿರುವಂಥದ್ದು ಐ ಟಿ ಎ ಟೂವನ್ನು ಭಾರತ ಸಹಿ ಮಾಡಿಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ಕಸ್ಟಮ್ ಡ್ಯೂಟಿಯನ್ನು ತಗೊಳ್ಳುವಂಥದ್ದು ಭಾರತದ ಪರವಾಗಿ ಸರಿಯಾಗಿಯೇ ಇದೆ ಅಂತ ಹೇಳಿ ಭಾರತದ ಉತ್ತರ ಆಗಿದೆ ಆದರೆ ಇ ಯು ಇಂದ ಹಿಡಿದು ಇ ಯು ಆಗಿರ್ಬೋದು ಯು ಎಸ್ ಆಗಿರ್ಬೋದು ಚೈನಾ ಸಿಂಗಪುರ್ ತೈವಾನ್ ಈ ರೀತಿಯಾದಂಥ ಸಾಕಷ್ಟು ಕಂಟ್ರೀಸ್ಗಳು ಭಾರತ ಇಷ್ಟರ ಮಟ್ಟಿಗೆ ಕಸ್ಟಮ್ ಡ್ಯೂಟಿಯನ್ನು ಈ ಐ ಸಿ ಟಿ ಪ್ರಾಡಕ್ಟ್ಸ್ಗಳ ಮೇಲೆ ಹಾಕುವಂಥದ್ದು ಈ ಎಲ್ಲ ರಾಷ್ಟ್ರಗಳಿಗೆ ಒಂದು ನೆಗೆಟಿವ್ ಆದಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಮಾಡ್ತಾ ಇದ್ವು ಇತ್ತೀಚೆಗೆ ತೈವಾನ್ ಮತ್ತು ಜಪಾನ್ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರಿಂದ ಈಗ ಒಂದು ಮೂರನೇ ಪ್ಯಾನೆಲ್ ಕೂಡ ಸೆಟ್ ಅಪ್ ಆಗಿದೆ ಡಬ್ಲ್ಯೂ ಟಿ ಒ ಪರವಾಗಿ ಈ ವಿಚಾರವಾಗಿ ನೋಡಿಕೊಳ್ಳೋದು ಅಂದರೆ ಈ ವಿಚಾರವಾಗಿ ಭಾರತದ ಬಗ್ಗೆ ವಿಚಾರಣೆಯನ್ನು ಮಾಡಲಿಕ್ಕೆ ಆದರೆ ಈ ಎಲ್ಲ ಕಂಟ್ರೀಸ್ಗಳು ಇ ಯು ಆಗಿರ್ಬೋದು ಅಥವಾ ಜಪಾನ್ ಆಗಿರ್ಬೋದು ತೈವಾನ್ ಆಗಿರ್ಬೋದು ಇವರು ಬೇರೆದೇ ಬೇರೆದೇ ಆದಂತ ಮೂರು ಪ್ಯಾನೆಲ್ಸ್ಗಳನ್ನ ಭಾರತದ ಭಾರತದ ವಿಚಾರವಾಗಿ ಮಾಡೋದು ಬೇಡ ಇವೆಲ್ಲವೂ ಕೂಡ ಒಂದೇ ರೀತಿಯಾದಂಥ ಸಿಮಿಲರ್ ಡಿಸ್ಪ್ಯೂಟನ್ನು ಹೊಂದಿರೋದ್ರಿಂದ ಒಂದೇ ಸಿಂಗಲ್ ಪ್ಯಾನೆಲ್ನ ಅಡಿಯಲ್ಲಿ ಈ ವಿಚಾರಣೆ ಅನ್ನುವಂಥದ್ದು ಆಗಬೇಕು ಅನ್ನುವಂಥದ್ದು ಈ ರಾಷ್ಟ್ರಗಳ ಮೊರೆ ಆದ್ರೆ ಈಗ ಭಾರತ ಹೇಳ್ತಾ ಇರುವಂಥದ್ದು ಈ ರಾಷ್ಟ್ರಗಳು ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸ್ಗಳಲ್ಲಿ ವ್ಯಾಸ್ಟ್ ಡಿಫ್ರೆನ್ಸಸ್ ಇರೋದ್ರಿಂದ ಡಬ್ಲ್ಯೂ ಟಿಒ ಸೆಟ್ ಅಪ್ ಮಾಡಿರ್ತಕ್ಕಂಥ ಪ್ಯಾನೆಲ್ಸ್ಗಳು ಬೇರೆ ಬೇರೆಯಾಗಿಯೇ ಕೆಲಸ ಮಾಡಿ ಭಾರತದ ಕಸ್ಟಮ್ಸ್ ಡ್ಯೂಟಿ ಅಥವಾ ಭಾರತ ಮಾಡ್ತಿರ್ತಕ್ಕಂಥ ಈ ಐ ಸಿ ಟಿ ಪ್ರಾಡಕ್ಟ್ಸ್ಗಳನ್ನು ತರಿಸ್ಕೊಳ್ಳುವಂಥ ವಿಚಾರದಲ್ಲಿ ಭಾರತ ಆಗ್ತಿರ್ತಕ್ಕಂಥ ಇಂಪೋರ್ಟ್ ಡ್ಯೂಟಿನಲ್ಲಿ ಯಾವುದೇ ರೀತಿಯಾದಂಥ ತೊಡಕುಗಳು ಇದೆಯಾ ಅನ್ನೋದನ್ನು ವಿಭಿನ್ನವಾದಂಥ ಪ್ಯಾನಲ್ಸ್ಗಳ ಮುಖಾಂತರವಾಗಿಯೇ ಡಿಸ್ಪ್ಯೂಟನ್ನು ಇತ್ಯರ್ಥ ಮಾಡಲಿ ಅನ್ನುವಂಥದ್ದು ಭಾರತದ ಉದ್ದೇಶ ಆಗಿರುವಂಥದ್ದು ಆದರೆ ಒಂದು ವೇಳೆ ಏನಾದರೂ ಭಾರತವು ಈ ನಾಮ್ಸ್ಗಳನ್ನು ಡಬ್ಲ್ಯೂ ಟಿ ಒ ನಾಮ್ಸ್ಗಳನ್ನು ಭಾರತ ಫಾಲೋ ಮಾಡಿಲ್ಲ ಅನ್ನುವಂಥದ್ದನ್ನು ತೀರ್ಪನ್ನು ಒಂದು ರೀತಿಯಾಗಿ ಏನಾದರೂ ಡಬ್ಲ್ಯೂ ಟಿ ಒದ ಈ ಪ್ಯಾನೆಲ್ಸ್ಗಳು ನೀಡಿದ್ದೆ ಆದರೆ ಇದರಿಂದ ಏನಾಗುತ್ತೆ ಅಂದರೆ ಇದರಿಂದ ಹೆಚ್ಚು ಬೆನಿಫಿಷರಿ ಆಗುವಂಥದ್ದು ಚೀನಾ ಆಗುತ್ತೆ ಯಾಕೆ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಈ ಫಿಸಿಕಲ್ ಇಯರ್ನಲ್ಲಿ ಹದಿನೈದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ನಷ್ಟು ಎಲೆಕ್ಟ್ರಾನಿಕ್ ಟೆಲಿಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಸ್ಗಳನ್ನು ಕಂಪ್ಯೂಟರ್ ಹಾರ್ಡ್ವೇರ್ ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಚೀನಾದಿಂದ ತರಿಸ್ಕೊಂಡಿದ್ದೇವೆ ಇವೆಲ್ಲವೂ ಐ ಸಿ ಟಿ ಅಡಿಯಲ್ಲಿ ಬರೋದ್ರಿಂದಾಗಿ ಇದರಲ್ಲಿ ಏನಾದರೂ ಭಾರತ ಈ ನಾಮ್ಸ್ಗಳನ್ನು ಫಾಲೋ ಮಾಡಿಲ್ಲ ಅನ್ನುವಂಥದ್ದು ಏನಾದರೂ ಆದರೆ ಇದರಿಂದ ಹೆಚ್ಚು ಬೆನಿಫಿಟ್ ಬೆನಿಫಿಟನ್ನು ಚೀನಾದವರು ಪಡ್ಕೊಳ್ತಾರೆ ಹಾಗಾಗಿ ಇದರ ತೀರ್ಪು ಏನ್ ಬರುತ್ತೆ ಅನ್ನೋದನ್ನ ಮುಂದೆ ಕಾದು ನೋಡಬೇಕಾಗಿದೆ ಈ ಆರ್ಟಿಕಲ್ ಡಬ್ಲ್ಯೂ ಟಿ ಓದ ಕುರಿತಾಗಿ ಇರೋದ್ರಿಂದ ನಾವು ಡಬ್ಲ್ಯೂ ಟಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ ಜಗತ್ತಿನ ಸಾಕಷ್ಟು ರಾಷ್ಟ್ರಗಳ ನಡುವೆ ನಡೆಯುವಂತ ಟ್ರೇಡ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಅದಕ್ಕೊಂದು ರೂಲ್ಸ್ ಅನ್ನ ಫಾರ್ಮ್ ಮಾಡಲಿಕ್ಕೆ ಅಥವಾ ಆ ಒಂದು ವ್ಯಾಪಾರ ವಹಿವಾಟಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾದಾಗ ಈ ಡಬ್ಲ್ಯೂ ಟಿ ಒ ಗಳನ್ನ ಫಾಲೋ ಮಾಡಿಲ್ಲ ಅಂದಾಗ ಈ ರೀತಿಯ ಪ್ಯಾನೆಲ್ಸ್ ಗಳನ್ನ ಸೆಟ್ ಅಪ್ ಮಾಡಿ ಅವುಗಳಿಗೆ ನ್ಯಾಯವನ್ನ ದೊರಕಿಸ್ಕೊಡೋದಕ್ಕೆ ಇರುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅಂತಾನೆ ಹೇಳ್ಬೋದು ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಜಾಗತಿಕವಾಗಿ ವ್ಯಾಪಾರ ಅನ್ನುವಂಥದ್ದು ಸ್ಮೂತ್ ಆಗಿ ಪ್ರೆಡಿಕ್ಟಬಲ್ ಆಗಿ ಫ್ರೀ ಆಗಿ ಎಲ್ಲ ರಾಷ್ಟ್ರಗಳಿಗೂ ನಡೀಲಿ ಅನ್ನುವಂಥದ್ದು ಈ ಓಪನ್ ಟ್ರೇಡ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಈಕ್ವಲ್ ಆಗಿದ್ದು ಎಲ್ಲ ರಾಷ್ಟ್ರಗಳಿಗೂ ಬೆನಿಫಿಟ್ ಆಗಲಿ ಪ್ರೈಮರಿ ಪರ್ಪಸ್ ಆಗಿದೆ ಜಗತ್ತಿನ ವ್ಯಾಪಾರ ವಹಿವಾಟಿನ ಶೇಕಡ ತೊಂಬತ್ತೆಂಟರಷ್ಟು ವ್ಯಾಪಾರವನ್ನು ಮಾಡುವಂತ ನೂರ ಅರವತ್ತಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಡಬ್ಲ್ಯೂಟಿಒ ಸದಸ್ಯ ರಾಷ್ಟ್ರಗಳಾಗಿರೋದನ್ನ ಕೂಡ ನೋಡಬಹುದಾಗುತ್ತೆ ಗ್ಲೋಬಲ್ ಸಿಸ್ಟಮ್ ಆಫ್ ಟ್ರೇಡ್ ರೂಲ್ಸ್ ಅನ್ನ ಇದು ಆಪರೇಟ್ ಮಾಡುತ್ತೆ ಇದು ಜಾಗತಿಕವಾಗಿ ವ್ಯಾಪಾರಕ್ಕೆ ಬೇಕಾಗುವಂತ ಒಂದಷ್ಟು ರೂಲ್ಸ್ ಗಳನ್ನ ಫಾರ್ಮ್ ಮಾಡುವಂಥದ್ದು ಅದನ್ನ ಆಪರೇಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅದೇ ರೀತಿಯಾಗಿ ಟ್ರೇಡ್ ಅಗ್ರಿಮೆಂಟ್ಸ್ ಗಳನ್ನ ನೆಗೋಷಿಯೇಟ್ ಮಾಡುವಂತ ಒಂದು ಫೋರಂ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಟ್ರೇಡ್ ಡಿಸ್ಪ್ಯೂಟ್ ಗಳಾದಾಗ ಅದನ್ನ ಸೆಟಲ್ ಮಾಡುವಂತ ಕೆಲಸವನ್ನ ಕೂಡ ಇದು ಮಾಡುತ್ತೆ ಡಬ್ಲ್ಯೂ ಟಿಒದಲ್ಲಿ ಇರ್ತಕ್ಕಂಥ ಜನರಲ್ ಕೌನ್ಸಿಲ್ ಇದರ ಟಾಪ್ ಡಿಸಿಷನ್ ಮೇಕಿಂಗ್ ಬಾಡಿ ಆಗಿರುತ್ತೆ ಡಬ್ಲ್ಯೂ ಸಾಕಷ್ಟು ಪಬ್ಲಿಕೇಶನ್ಸ್ ಗಳನ್ನ ಕೂಡ ಹೊರತರುತ್ತೆ ಈ ಪಬ್ಲಿಕೇಶನ್ಸ್ ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ವರ್ಲ್ಡ್ ಟ್ರೇಡ್ ರಿಪೋರ್ಟ್ ಆಗಿರ್ಬೋದು ವರ್ಲ್ಡ್ ಟ್ರೇಡ್ ಸ್ಟ್ಯಾಟಿಸ್ಟಿಕಲ್ ರಿವ್ಯೂ ಆಗಿರ್ಬೋದು ವರ್ಲ್ಡ್ ಔಟ್ಲುಕ್ ಇಂಡಿಕೇಟರ್ ಆಗಿರ್ಬೋದು ಈ ಎಲ್ಲ ರಿಪೋರ್ಟ್ಸ್ಗಳನ್ನು ಹೊರತರುವಂಥವ್ರು ಯಾರು ಈ ಪಬ್ಲಿಕೇಶನ್ಸ್ಗಳನ್ನು ಯಾವ ಸಂಸ್ಥೆ ಹೊರತರುತ್ತೆ ಅಂತ ಅಂದರೆ ಡಬ್ಲ್ಯೂ ಟಿ ಓ ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿಯ ಪಬ್ಲಿಕೇಶನ್ಸ್ಗಳನ್ನು ಅಥವಾ ಯಾವುದಾದ್ರೂ ಒಂದು ರಿಪೋರ್ಟನ್ನು ಯಾರು ಹೊರತರ್ತಾರೆ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ಈ ರೀತಿಯ ಸಂಸ್ಥೆಗಳು ಹೊರತರುವಂಥ ಪಬ್ಲಿಕೇಶನ್ಸ್ಗಳ ಹೆಸರುಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕಾಗತ್ತೆ முந்தின ஆட்டிக்கல் ஃபோர் இயர் யூஜி கோர்சஸ் இன் எம்ஃபில் ಔಟ್ ಇನ್ ನ್ಯೂ ಎಜುಕೇಷನ್ ಪಾಲಿಸಿ ಅನ್ನೋದಾಗಿದೆ ಮತ್ತು ನ್ಯೂ ಎಜುಕೇಷನ್ ಪಾಲಿಸಿಯ ಕುರಿತಂತೆ ಇವತ್ತು ಇನ್ನೂ ಕೂಡ ಆರ್ಟಿಕಲ್ಸ್ಗಳನ್ನು ನೋಡಬಹುದು ಆ ಆರ್ಟಿಕಲ್ ಅನ್ನು ಕೂಡ ಸೇರ್ಪಡೆ ಆಗುವಂತೆ ಇದೊಂದು ನ್ಯೂ ಎಜುಕೇಷನ್ ಪಾಲಿಸಿಯ ಕುರಿತಾದಂತೆ ನಾವು ಚರ್ಚೆಯನ್ನು ಮಾಡೋಣ ಇದನ್ನು ಜಿ ಎಸ್ ಪೇಪರ್ ಟೂನ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಎಜುಕೇಷನ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ ಕೇಂದ್ರ ಸಚಿವ ಸಂಪುಟದವರು ಮೂವತ್ನಾಲ್ಕು ವರ್ಷಗಳ ನಂತರದಲ್ಲಿ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅಪ್ರೂವಲ್ ಅನ್ನು ನೀಡಿದ್ದಾರೆ ನಿನ್ನೆಯಷ್ಟೇ ಹಾಗಾಗಿ ಈ ಆರ್ಟಿಕಲ್ಸ್ ಅನ್ನು ನಾವು ನೋಡ್ತಾ ಇರುವಂತದ್ದು ನ್ಯೂ ಎಜುಕೇಶನ್ ಪಾಲಿಸಿಯ ಕುರಿತಾದಂತೆ ಸಾಕಷ್ಟು ವಿಚಾರವನ್ನ ತಿಳ್ಕೊಳ್ಬೇಕಾಗತ್ತೆ ನೋಡೋಣ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಚೇರ್ಮನ್ ಆಗಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರನ್ನ ನೇಮಿಸಲಾಗಿತ್ತು ಈ ಈ ರೀತಿಯಾದಂತಹ ನೇರವಾದ ಪ್ರಶ್ನೆಗಳನ್ನ ಎಫ್ ಡಿಎ ಎಸ್ ಡಿಎ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪರೀಕ್ಷೆಗಳಾಗಬಹುದು ಕೆಎ ಎಸ್ ಆಗಿರಬಹುದು ಅಥವಾ ಯು ಪಿ ಎಸ್ ಸಿ ಕೂಡ ಎಜುಕೇಶನ್ ಪಾಲಿಸಿಯ ಕುರಿತಾದಂಥ ಆದಂತ ಕಮಿಟಿಯ ಚೇರ್ಮನ್ ಯಾಗಿದ್ರು ಯಾರಾಗಿದ್ರು ಅನ್ನುವಂಥ ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಶಿಕ್ಷಣ ನೀತಿಯ ಹೊಸ ಶಿಕ್ಷಣ ನೀತಿಯ ಚೇರ್ಮನ್ ಆಗಿದ್ರು ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಕಾಲಕ್ಕೆ ತಕ್ಕಂತೆ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೆ ಶಿಕ್ಷಣದಲ್ಲಿ ಬೇಕಾಗಿರ್ತಕ್ಕಂಥ ಕ್ವಾಲಿಟಿಯನ್ನು ಇನ್ನೋವೇಷನ್ ಅನ್ನ ಮತ್ತೆ ಹೆಚ್ಚು ಒತ್ತನ್ನು ನೀಡುವಂತೆ ಸಂಶೋಧನೆ ಈ ರೀತಿ ಸಂಶೋಧನೆಗೆ ಅನ್ವೇಷಣೆಗೆ ಹೆಚ್ಚು ಒತ್ತನ್ನು ನೀಡುವಂತೆ ಮತ್ತು ಶಿಕ್ಷಣದ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ ನಮ್ಮ ಕಾಲದ ಈ ಒಂದು ರಿಕ್ವೈರ್ಮೆಂಟ್ಸ್ಗಳನ್ನು ತಲುಪೋದಕ್ಕೆ ಅಂತ ಹೇಳಿ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹೊರತಂದ್ ಹೊರತಂದಿರುವಂಥದ್ದು ಇದರ ಫೌಂಡೇಶನಲ್ ಪಿಲ್ಲರ್ಸ್ ಏನು ಯಾವ ಒಂದು ಪಿಲ್ಲರ್ಸ್ನ ಮೇಲೆ ಈ ರೀತಿಯ ಒಂದು ಹೊಸ ನೀತಿಯನ್ನು ತಂದಿದ್ದಾರೆ ಅಂತ ಅಂದರೆ ಆಕ್ಸೆಸ್ ಈಕ್ವಿಟಿ ಕ್ವಾಲಿಟಿ ಅಫೋರ್ಡಬಿಲಿಟಿ ಮತ್ತು ಅಕೌಂಟಬಿಲಿಟಿ ಈ ಎಲ್ಲ ಫೌಂಡೇಶನಲ್ ಪಿಲ್ಲರ್ಸ್ಗಳ ಆಧಾರದ ಮೇಲೆ ಈ ಒಂದು ಹೊಸ ರಾಷ್ಟ್ರೀಯ ಕರ್ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾ ಇರುವಂತದ್ದು ಈ ಶಿಕ್ಷಣ ನೀತಿಯಲ್ಲಿರತಕ್ಕಂಥ ಮುಖ್ಯವಾದಂಥ ಫೀಚರ್ಸ್ಗಳು ಅಂದರೆ ಲಕ್ಷಣಗಳೇನು ಅಂತ ನೋಡೋದಾದ್ರೆ ಇಲ್ಲಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಎಮ್ ಎಚ್ ಆರ್ ಡಿಯನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಹೇಳಿ ಬದಲಾಯಿಸಬೇಕು ಅನ್ನುವಂಥ ಒಂದು ಮುಖ್ಯವಾದಂಥ ಅಂಶವನ್ನು ಈ ಪಾಲಿಸಿ ಒಳಗೊಂಡಿದೆ ಪಬ್ಲಿಕ್ ಸ್ಪೆಂಡಿಂಗನ್ನು ಎಜುಕೇಷನ್ಗಳ ಮೇಲೆ ಅಂದರೆ ಶಿಕ್ಷಣದ ಮೇಲೆ ರಾಷ್ಟ್ರ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥ ಪಬ್ಲಿಕ್ ಸ್ಪೆಂಡಿಂಗ್ ಏನಿದೆ ಇದನ್ನು ಜಿ ಡಿ ಪಿಯ ಶೇಕಡ ಆರರಷ್ಟು ಮಟ್ಟಿಗೆ ನಾವು ಮಾಡಬೇಕಾಗುತ್ತೆ ಅಂದರೆ ಈ ಹಿಂದೆ ಇಷ್ಟರ ಮಟ್ಟಿಗೆ ಖರ್ಚಾಗ್ತಿರಲಿಲ್ಲ ಇನ್ ಇನ್ನು ಮೇಲೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡೋದ್ರ ಮುಖಾಂತರವಾಗಿ ನಮ್ಮ ಜಿ ಡಿ ಪಿಯ ಶೇಕಡ ಆರರಷ್ಟನ್ನು ಶಿಕ್ಷಣಕ್ಕೆ ಮೀಸಲಿಡುವಂಥದ್ದನ್ನು ನಾವೀ ಒಂದು ಹೊಸ ಶಿಕ್ಷಣ ನೀತಿ ಅಡಿಯಲ್ಲಿ ಗಮನಿಸಬಹುದಾಗುತ್ತೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಅನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಹೇಳಿ ಮರು ನಾಮಕರಣ ಮಾಡುವಂಥದ್ದು ಮತ್ತು ಡಿಜಿಟಲ್ ಎಜುಕೇಷನ್ ರಿಸೋರ್ಸಸ್ ತಯಾರು ಮಾಡಲಿಕ್ಕೆ ಅಂತ ಹೇಳಿ ಇವನ್ನ ಡೆವಲಪ್ ಮಾಡಲಿಕ್ಕೆ ಅಂತ ಹೇಳಿ ಸಪರೇಟ್ ಆದಂತಹ ಒಂದು ಟೆಕ್ನಾಲಜಿ ಯೂನಿಟ್ ಅನ್ನು ಡೆವಲಪ್ ಮಾಡುವಂಥದ್ದು ಈ ಎಲ್ಲ ಅಂಶವನ್ನ ಈ ಹೊಸ ನೀತಿ ಅನ್ನುವಂಥದ್ದು ಒಳಗೊಂಡಿದೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮುಖ್ಯವಾಗಿ ಬರುವಂತದ್ದು ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಅನ್ನುವಂಥ ಒಂದು ಪ್ಲಾನ್ ಇದರಲ್ಲಿ ಮೊದಲ ಹಂತ ಐದು ವರ್ಷಗಳನ್ನ ಒಳಪಟ್ಟಿರುವಂತದ್ದು ಅಂದ್ರೆ ಮೂರು ವರ್ಷದಿಂದ ಎಂಟು ವರ್ಷದ ಮಗುವಿಗೆ ಈ ಫೌಂಡೇಶನಲ್ ಸ್ಟೇಜ್ ಆಫ್ ಎಜುಕೇಷನ್ ಅನ್ನು ಹೊಂದುವಂತದ್ದು ಇದರಲ್ಲಿ ಮೂರು ವರ್ಷದ ನಂತರದ ಮಗು ತಾನು ಆರು ವರ್ಷ ಆಗುವರೆಗೂ ತ್ರೀ ಇಯರ್ಸ್ ಆಫ್ ಪ್ರೀ ಪ್ರೈಮರಿ ಒಂದು ಎಜುಕೇಶನ್ ಅನ್ನು ಪಡೆಯುತ್ತೆ ನಂತರದಲ್ಲಿ ಒಂದು ಮತ್ತು ಎರಡನೇ ತರಗತಿ ಎರಡನೇ ತರಗತಿವರೆಗೂ ಈ ಫೌಂಡೇಶನಲ್ ಸ್ಟೇಜನ್ನು ನಾವು ನೋಡಬಹುದು ಇದನ್ನ ಅಡಿಪಾಯದ ಅಂತ ಅಥವಾ ಪೂರ್ವ ಪ್ರಾಥಮಿಕ ಶಿಕ್ಷಣ ಹಂತ ಅಂತ ಕೂಡ ಕರಿಬಹುದು ಇಲ್ಲಿ ಮಕ್ಕಳಿಗೆ ಆಟ ಮತ್ತು ಇತರ ಚಟುವಟಿಕೆಗಳಿಗೆ ಮತ್ತೆ ಈ ಎಲ್ಲ ಚಟುವಟಿಕೆಗಳನ್ನ ಚಟುವಟಿಕೆ ಆಧಾರಿತ ಕಲಿಕೆಯನ್ನ ಮಕ್ಕಳಲ್ಲಿ ಇಂಬೈಬ್ ಮಾಡುವಂಥದ್ದು ಅವರುಗಳಲ್ಲಿ ಹುಡುಕಾಟವನ್ನ ಕಲಿಕೆಯನ್ನ ಮತ್ತೆ ಭಾವನೆಗಳನ್ನ ಉತ್ತೇಜಿಸುವಂತ ಒಂದು ಸ್ವರೂಪದ ಶಿಕ್ಷಣವನ್ನು ನೀಡುವಂಥದ್ದು ಈ ಮೊದಲ ಹಂತದ ಫೌಂಡೇಶನಲ್ ಸ್ಟೇಜಿನ ಮುಖ್ಯ ಉದ್ದೇಶ ಆಗಿರುತ್ತೆ ಎರಡನೇ ಹಂತವಾಗಿ ತ್ರೀ ಇಯರ್ಸ್ ಅಂದ್ರೆ ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗೂ ಓದುವಂತ ಮಕ್ಕಳಿಗೆ ಇದನ್ನ ಪ್ರಿಪ್ರೇಟರಿ ಅಂತ ಕೂಡ ಕರಿಬೋದು ಅಥವಾ ಪೂರ್ವಭಾವಿ ಅಂತ ಕೂಡ ಕರಿತಾ ಇದ್ದಾರೆ ಈ ಅಡಿಪಾಯದ ಹಂತದ ನಂತರದಲ್ಲಿ ಕಲಿಕೆಯ ಸ್ವರೂಪವನ್ನು ಇಲ್ಲೂ ಕೂಡ ಮುಂದುವರಿಸಲಾಗ್ತಾ ಇದೆ ಇದರ ಜೊತೆಗೆ ಪಠ್ಯಪುಸ್ತಕ ಆಧಾರಿತವಾಗಿ ಔಪಚಾರಿಕ ತರಗತಿ ಶಿಕ್ಷಣ ಕೂಡ ಇಲ್ಲಿ ಆರಂಭವಾಗುತ್ತೆ ಎಲ್ಲ ವಿಷಯಗಳನ್ನ ಬೋಧಿಸುವಂತ ಶಿಕ್ಷಕರು ಕೂಡ ಇಲ್ಲಿ ಇರ್ತಾರೆ ಭಾಷೆ ಮತ್ತೆ ಕಲಿಕೆಗೆ ಸಂಬಂಧಿಸಿದಂತ ಪರಿಣತ ಶಿಕ್ಷಕರು ಕೂಡ ಇಲ್ಲಿ ಇರ್ತಾರೆ ಓದು ಬರವಣಿಗೆ ಭಾಷೆ ಮಾತುಗಾರಿಕೆ ದೈಹಿಕ ಶಿಕ್ಷಣ ಕಲೆ ವಿಜ್ಞಾನ ಗಣಿತಕ್ಕೆ ಸಂಬಂಧಿಸಿದಂಥ ಮೂಲ ಕಲಿಕೆಯನ್ನು ಈ ಹಂತದಲ್ಲಿ ನಡೆಸ್ತಾರೆ ಮೊದಲ ಬಾರಿಗೆ ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚಿನ ಕಲಿಕೆಯನ್ನು ಮುಂದುವರಿಸೋದಕ್ಕೆ ಈ ಹಂತದಲ್ಲಿ ವಿದ್ಯಾರ್ಥಿಗಳನ್ನು ಸಿದ್ಧತೆ ಮಾಡಲಾಗುತ್ತೆ ಇದು ಪ್ರಿಪ್ರೇಟರಿ ಸ್ಟೇಜ್ ಅಂತ ಹೇಳಿ ಇದನ್ನು ಪೂರ್ವಪಾವಿ ಹಂತ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ಇಲ್ಲಿ ಐದನೇ ತರಗತಿವರೆಗೂ ಮಕ್ಕಳು ಓದ್ತಾರೆ ನಂತರದಲ್ಲಿ ಮಿಡಲ್ ಸ್ಟೇಜ್ ಅಂತ ಹೇಳಿ ಕರೆಯುವಂಥದ್ದು ಇದನ್ನು ಮಾಧ್ಯಮಿಕ ಅಂತ ಹಂತ ಅಂತೇಳಿ ಹನ್ನೊಂದರಿಂದ ಹದಿನಾಲ್ಕು ವರ್ಷ ವಯಸ್ಸಿಗೆ ಒಳಪಟ್ಟಂಥ ಮಕ್ಕಳನ್ನು ನೋಡಬಹುದಾಗುತ್ತೆ ಮತ್ತು ಎಂಟನೇ ತರಗತಿಯನ್ನ ಓದುವಂತ ವಿದ್ಯಾರ್ಥಿಗಳಿಗೆ ಈ ಪೂರ್ವ ಹಂತದಲ್ಲಿ ಶಿಕ್ಷಣವನ್ನ ನೀಡಲಾಗುತ್ತೆ ಪ್ರಾಥಮಿಕ ಹಂತದ ಕಲಿಕೆಯನ್ನ ಈ ಹಂತದಲ್ಲಿ ವಿಸ್ತರಿಸಲಾಗುತ್ತೆ ಈ ಹಿಂದೆ ಈ ಹಿಂದೆ ಏನು ಪೂರ್ವಭಾವಿ ಹಂತದಲ್ಲಿ ಅವರು ಕಲಿಕೆಯನ್ನ ಮಾಡಿದ್ರು ಪೂರ್ವಭಾವಿಯನ್ನ ಪ್ರಾಥಮಿಕ ಹಂತ ಅಂತ ಕೂಡ ಕರಿಬಹುದು ಇದ್ರ ಹಿಂದಿನ ಅಂದ್ರೆ ಈ ಫೌಂಡೇಶನಲ್ ಸ್ಟೇಜ್ ಪೂರ್ವ ಪ್ರಾಥಮಿಕ ಅಂತ ಅಂತ ಹೇಳಿ ಎರಡನೇದನ್ನ ಪ್ರಾಥಮಿಕ ಅಥವಾ ಪೂರ್ವಭಾವಿ ಅಂತ ಅಂತ ಈ ಮೂರನೇ ಸ್ಟೇಜ್ ಅನ್ನ ಮಾಧ್ಯಮಿಕ ಅಂತ ಅಂತ ಕರೀತಾರೆ ಈ ಹಿಂದಿನ ಹಂತದಲ್ಲಿ ಕಲಿಕೆ ಏನ್ ಮಾಡ್ತಾ ಇದ್ರು ಇದನ್ನು ಇಲ್ಲಿ ವಿಸ್ತರಣೆ ಮಾಡಲಾಗುತ್ತೆ ಇಲ್ಲಿ ಪ್ರತ್ಯೇಕವಾಗಿ ಒಂದೊಂದು ವಿಷಯಕ್ಕೂ ಕೂಡ ಪರಿಣತ ಶಿಕ್ಷಕರನ್ನ ನೀಡಲಾಗುತ್ತೆ ಕಲೆ ವಿಜ್ಞಾನ ಸಮಾಜ ಸಮಾಜ ವಿಜ್ಞಾನ ಗಣಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಕಲಿಕೆ ಈ ಹಂತದಲ್ಲಿ ಆಗುತ್ತೆ ಇಲ್ಲಿ ಪ್ರಯೋಗಗಳ ಆಧಾರದ ಮೇಲೆ ಕಲಿಕೆಯನ್ನು ಮಾಡೋದಕ್ಕೆ ಅಂದ್ರೆ ಮಾಡಿ ತಿಳ್ಕೊಳ್ಳೋದಕ್ಕೆ ಮಕ್ಕಳಿಗೆ ಹೆಚ್ಚು ಆಸಕ್ತಿಯನ್ನು ಬರೆಸುವಂತೆ ಇಲ್ಲಿ ಕಲಿಕೆಯನ್ನು ನೀಡಲಾಗುತ್ತೆ ಅಂದ್ರೆ ಪ್ರಯೋಗಗಳ ಮೂಲಕವಾಗಿ ಮಕ್ಕಳು ಇಲ್ಲಿ ಕಲಿತಾ ಹೋಗ್ತಾರೆ ನಂತರದಲ್ಲಿ ಪ್ರೌಢ ಶಿಕ್ಷಣ ಹಂತ ಬರುತ್ತೆ ಇಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೂ ಓದುವಂತ ವಿದ್ಯಾರ್ಥಿಗಳನ್ನ ನಾವು ನೋಡಬಹುದು ಹದಿನಾಲ್ಕರಿಂದ ಹದಿನೆಂಟು ವಯಸ್ಸಿನ ಮಕ್ಕಳನ್ನ ಇಲ್ಲಿ ಶಿಕ್ಷಣವನ್ನ ಅವರಿಗೆ ನೀಡಲಾಗುತ್ತೆ ಅಂದ್ರೆ ಸ್ಕೂಲ್ ಇದೀಗ ನಮ್ಮಲ್ಲಿ ಏನಾಗ್ತಿತ್ತು ಮುಂಚೆ ಹದಿನೇಳು ಮತ್ತು ಹದಿನೆಂಟನೇ ವಯಸ್ಸಿನಲ್ಲಿರ್ತಕ್ಕಂಥ ಅಂದ್ರೆ ಪಿಯುಸಿಯ ಮೊದಲೇ ವರ್ಷ ಎರಡನೇ ವರ್ಷ ಓದುವಂತ ಮಕ್ಕಳಿಗೆ ಕಾಲೇಜ್ ಅನ್ನುವಂಥದ್ದು ಒಂದು ಬರ್ತಾ ಇತ್ತು ಆದ್ರೆ ಈಗ ಇದೆಲ್ಲವನ್ನು ಕೂಡ ಶಿಕ್ಷಣ ಸ್ಕೂಲ್ ಎಜುಕೇಷನ್ ನಂತ ಅನ್ನುವಂಥ ರೀತಿಯಲ್ಲೇ ನೋಡಲಾಗುತ್ತೆ ಈ ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದುವಂಥವರಿಗೆ ಪ್ರೌಢ ಶಿಕ್ಷಣ ಹೇಳಿ ಕರೆಯಲಾಗುತ್ತೆ ಮಾಧ್ಯಮಿಕ ಹಂತದಲ್ಲಿ ಈ ಮಕ್ಕಳು ಏನು ಕಲಿತಿರ್ತಾರೆ ಇದನ್ನು ಇಲ್ಲೂ ಕೂಡ ಮುಂದುವರಿಸಲಾಗುತ್ತೆ ಆದರೆ ಇಲ್ಲಿ ಕಲಿಕೆಯ ವಿಸ್ತಾರ ಅನ್ನುವಂಥದ್ದು ಇನ್ನಷ್ಟು ಕೂಡ ಹೆಚ್ಚುತ್ತಾ ಹೋಗುತ್ತೆ ನಾಲ್ಕು ವರ್ಷಗಳಲ್ಲಿ ಎಂಟು ಸೆಮಿಸ್ಟರ್ಗಳಲ್ಲಿ ಈ ವಿಚಾರಗಳನ್ನು ವಿಂಗಡಿಸಲಾಗುತ್ತೆ ಅಂದರೆ ಸೆಮಿಸ್ಟರ್ ಪದ್ಧತಿಯಲ್ಲಿ ಅವರು ಶಿಕ್ಷಣವನ್ನು ಪಡ್ಕೊಳ್ತಾರೆ ಐದಾರು ವಿಷಯಗಳಲ್ಲಿ ಕಲಿಕೆಯನ್ನು ಮುಂದುವರಿಸ್ತಾರೆ ಕೆಲವು ಸಾಮಾನ್ಯ ಮತ್ತು ಕಡ್ಡಾಯ ವಿಷಯಗಳು ಕೂಡ ಇದರಲ್ಲಿ ಇರೋದನ್ನು ನಾವು ಗಮನಿಸ್ಬೋದಾಗತ್ತೆ ಈ ರೀತಿಯಾಗಿ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಅನ್ನುವಂಥ ಮಾಡೆಲ್ ಅನ್ನು ಇವರು ಅಳವಡಿಸಿಕೊಳ್ತಾ ಇದ್ದಾರೆ ಹೊಸ ಶಿಕ್ಷಣ ನೀತಿಯಲ್ಲಿ ಮಕ್ಕಳಿಗೆ ಈ ಸಿಲೆಬಸ್ಸಿನ ಹೊರೆ ಅನ್ನುವಂಥದ್ದು ಎಜುಕೇಷನ್ ಕರಿಕ್ಯುಲಮಿನ ಹೊರೆ ಅನ್ನುವಂಥದ್ದು ಕಂಟೆಂಟ್ ಲೋಡ್ ಅನ್ನುವಂಥದ್ದು ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ ಆರ್ಟ್ ಮ್ಯೂಸಿಕ್ ಕ್ರಾಫ್ಟ್ ಸ್ಪೋರ್ಟ್ಸ್ ಯೋಗ ಈ ರೀತಿಯಾದಂಥ ವಿಧ ವಿಧವಾದಂಥ ಕಲಿಕೆಗಳನ್ನು ಕೂಡ ಮಕ್ಕಳಿಗೆ ಈ ಶಾಲಾ ಶಿಕ್ಷಣದಲ್ಲಿ ನೀಡಲಾಗುತ್ತೆ ಈ ಹೊಸ ನೀತಿ ಅಡಿಯಲ್ಲಿ ಇವೆಲ್ಲವನ್ನು ಕೂಡ ನಾವು ನೋಡ್ಬೋದಾಗುತ್ತೆ ರೈಟ್ ಟು ಎಜುಕೇಷನ್ ಅಂತ ಹೇಳಿ ಏನು ಎರಡು ಸಾವಿರದ ಒಂಬತ್ತರಲ್ಲಿ ತಂದಿದ್ದರು ಇದರಲ್ಲಿ ಮೂರರ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಇತ್ತು ಆದರೆ ಅದನ್ನು ಈಗ ಮೂರರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಈ ಕ ಕಡ್ಡಾಯ ಶಿಕ್ಷಣವನ್ನು ನೀಡುವಂಥ ಉದ್ದೇಶವನ್ನು ಈ ಒಂದು ಹೊಸ ನೀತಿ ಅನ್ನುವಂಥದ್ದು ಹೊಂದಿದೆ ಹೆಚ್ಚಿನದಾಗಿ ಮಕ್ಕಳಿಗೆ ಮದರ್ ಟಂಗನ್ನು ಅಂದರೆ ನಮ್ಮ ಮಾತೃಭಾಷೆಯನ್ನು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿ ಬಳಸ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಕ್ಲಾಸ್ ಐದರವರೆಗೂ ಕೂಡ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲೋ ಕೂಡ ಮಾತೃಭಾಷೆಯನ್ನ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿ ಬಳಸ್ಕೊಳ್ಳೋದಕ್ಕೆ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಹೊಸ ನೀತಿ ಅನ್ನುವಂಥದ್ದು ನೀಡ್ತಾ ಇದೆ ಇಲ್ಲಿ ಸಾಕ್ಷರತೆಯನ್ನು ಮತ್ತೆ ಅವರಲ್ಲಿ ಕಲಿಕೆ ನ್ಯೂಮರಸಿ ಸ್ಕಿಲ್ಸ್ ಅನ್ನ ಅಂದರೆ ಲೆಕ್ಕಗಳನ್ನು ಅವರು ಬಹಳ ಚುರುಕಾಗಿ ಮಾಡುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಸಾಕ್ಷರತೆ ಮತ್ತು ನ್ಯೂಮರಿಸಿ ಸ್ಕಿಲ್ಸ್ ಮಕ್ಕಳಿಗೆ ಎನ್ಶೂರ್ ಮಾಡುವಂತ ಒಂದು ಮಿಷನ್ ಈ ಒಂದು ಸ್ಕೂಲ್ ಎಜುಕೇಷನ್ ಅಡಿಯಲ್ಲಿ ಈ ಹೊಸ ಶಿಕ್ಷಣ ನೀತಿ ಅನ್ನುವಂಥದ್ದು ಹೊಂದಿರುವಂಥದ್ದು ಈ ಹೊಸ ಶಿಕ್ಷಣ ನೀತಿಯಲ್ಲಿ ಆರನೇ ತರಗತಿಯಿಂದ ವೊಕೇಶನಲ್ ಇಂಟಿಗ್ರೇಷನ್ ಅಂದರೆ ಅಂದ್ರೆ ನಮಗೆ ಜೀವನ ನಡೆಸೋದಕ್ಕೆ ಬೇಕಾಗುವಂಥ ಕೆಲವೊಂದಷ್ಟು ಸ್ಕಿಲ್ಸ್ಗಳನ್ನು ಕಲಿಯುವಂಥದ್ದನ್ನು ನಮಗೆ ಆರನೇ ತರಗತಿಯಿಂದ ಕಲಿಸಲಾಗುತ್ತೆ ಅಂದರೆ ಶಿಕ್ಷಣ ಅನ್ನುವಂಥದ್ದು ಇದುವರೆಗೂ ಹೇಗಿತ್ತು ಅಂತ ಅಂದರೆ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಪುಸ್ತಕದಲ್ಲಿ ಓದಿದ್ರೂ ಕೂಡ ಅದನ್ನು ದಿನ ಬಳಕೆಗೆ ನಾವು ಇಂಪ್ ಇಂಪ್ಲೈ ಮಾಡ್ತಾ ಇರಲಿಲ್ಲ ಅಥವಾ ಕಲ್ತಿರ್ತಕ್ಕಂಥ ಶಿಕ್ಷಣದಿಂದ ನಮಗೆ ಕೆಲಸ ಅನ್ನುವಂಥದ್ದು ದೊರಿತಾ ಇರಲಿಲ್ಲ ಈ ರೀತಿಯಾದಂಥ ಒಕೇಶನಲ್ ಕೋರ್ಸಸ್ಗಳನ್ನು ಸಪ್ರೇಟಾಗಿ ಮಾಡಿಕೊಂಡು ಅವರು ಕೆಲಸಗಳನ್ನು ಪಡಿಬೇಕಾಗಿತ್ತು ಆದರೆ ಈ ರೀತಿಯ ಒಕೇಶನಲ್ ಸ್ಕಿಲ್ಸ್ಗಳನ್ನು ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯ ಅಡಿಯಲ್ಲೇ ತರುವಂಥದ್ದು ಅದನ್ನು ಆರನೇ ತರಗತಿಯಿಂದಲೇ ನಾವು ಕಲಿಯೋದಕ್ಕೆ ಆರಂಭ ಆಗುವಂತೆ ಒಕೇಶನಲ್ ಇಂಟಿಗ್ರೇಷನ್ ತರಗತಿಯಿಂದಲೇ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಮಾಡುವಂತದ್ದು ಬೋರ್ಡ್ ಎಕ್ಸಾಮ್ ಈಸಿಯರ್ ಆಗಿ ಮತ್ತೆ ಈ ಹೊಸ ಶಿಕ್ಷಣ ನೀತಿ ಇದೆ ಹೈಯರ್ ಎಜುಕೇಶನ್ ವಿಚಾರಕ್ಕೆ ಬಂದಾಗ ಮೆಡಿಕಲ್ ಎಜುಕೇಶನ್ ಮತ್ತು ಲೀಗಲ್ ಕೋರ್ಸಸ್ ಇವೆರಡನ್ನ ಹೊರತುಪಡಿಸಿ ಇನ್ನುಳಿದಂತ ಎಲ್ಲ ರೀತಿಯ ಶಿಕ್ಷಣಗಳನ್ನ ಅಂದ್ರೆ ಇವೆಲ್ಲವನ್ನ ಕೂಡ ಒಂದೇ ಅಂಬ್ರೆಲಾದ ಅಡಿಯಲ್ಲಿ ಅಂದ್ರೆ ಒಂದೇ ರೆಗ್ಯುಲೇಟರ್ ಅಡಿಯಲ್ಲಿ ತರುವಂತದ್ದು ಫ್ಲೆಕ್ಸಿಬಲ್ ಆಗಿ ಹೋಲಿಸ್ಟಿಕ್ ಆಗಿ ಮಲ್ಟಿ ಡಿಸಿಪ್ಲಿನಲ್ಲಿ ಯು ಜಿ ಡಿಗ್ರೀಸ್ ಮೂರು ನಾಲ್ಕು ವರ್ಷದ ಅವಧಿಗೆ ನೀಡುವಂತದ್ದು ಒಂದರಿಂದ ಎರಡು ವರ್ಷದ ಅವಧಿಯಲ್ಲಿ ಸ್ನಾತಕ ಪದವಿಗಳನ್ನು ಕಾಲೇಜ್ ಅಫಿಲಿಯೇಷನ್ ಸಿಸ್ಟಮ್ ಅನ್ನು ಹದಿನೈದು ವರ್ಷಗಳ ಅವಧಿಯಲ್ಲಿ ಒಂದೊಂದೇ ಫೇಸ್ಡ್ ಮ್ಯಾನರ್ ಅಲ್ಲಿ ತೆಗೆದು ಹಾಕುವಂತದ್ದು ಈ ಎಲ್ಲವನ್ನ ಕೂಡ ಹೊಸ ಶಿಕ್ಷಣ ನೀತಿ ಅನ್ನುವಂಥದ್ದು ಹೊಂದಿದೆ ಈ ರೀತಿಯ ಹೊಸ ಶಿಕ್ಷಣ ನೀತಿಯ ಕುರಿತಾದಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಸುದೀರ್ಘವಾಗಿ ನೀವು ತಿಳ್ಕೊಳ್ಬೇಕು ಅಂತ ಅಂದ್ರೆ ನಮ್ಮದೇ ಲಾ ಎಕ್ಸಲೆನ್ಸ್ ಟಾಪಿಕ್ಸ್ ಇನ್ ನ್ಯೂಸ್ ಅನ್ನುವಂತಹ ಒಂದು ಪ್ಲೇಲಿಸ್ಟ್ ನಲ್ಲಿ ನ್ಯೂ ಎಜುಕೇಷನ್ ಡ್ರಾಫ್ಟ್ ಏನು ಬಂದಿತ್ತು ಇದರ ಕುರಿತಾಗಿ ಒಂದು ವಿಡಿಯೋವನ್ನು ನಾವು ಕಳೆದ ವರ್ಷವೇ ಮಾಡಿದ್ವಿ ಇದರಲ್ಲಿ ನೀವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದಾಗತ್ತೆ ಮುಂದಿನ ಆರ್ಟಿಕಲ್ ಕೂಡ ಈ ನ್ಯೂ ಎಜುಕೇಶನ್ ಪಾಲಿಸಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಆಗಿದೆ ಇದನ್ನು ಕೂಡ ನಾವು ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಎಜುಕೇಷನ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲೇ ಓದ್ಕೊಳ್ಬೋದಾಗುತ್ತೆ ಇಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯ ಫೋಕಸ್ ಯಾವ ರೀತಿ ಇದೆ ಅಂದರೆ ಲೀವ್ ನೋ ಚೈಲ್ಡ್ ಬಿಹೈಂಡ್ ಬ್ರಿಡ್ಜ್ ಡಿಜಿಟಲ್ ಡಿವೈಡ್ ಅನ್ನೋದಾಗಿದೆ ಇದನ್ನು ಈ ಆರ್ಟಿಕಲ್ನಲ್ಲಿ ನೋಡೋಣ ಇಲ್ಲಿ ಯಾವ ಮಗುವನ್ನು ಕೂಡ ಹಿಂದೆ ಬಿಡದಂತೆ ಅಂದ್ರೆ ಎಲ್ಲರನ್ನು ಕೂಡ ಇನ್ಕ್ಲೂಸಿವ್ ಆಗಿ ಮಾಡಿಕೊಳ್ಳುವಂಥದ್ದು ಎಲ್ಲರನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಳ್ಳುವಂಥದ್ದು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇರ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಅಂಶ ಆಗಿದೆ ಹಾಗೆ ಡಿಜಿಟಲ್ ಡಿವೈಡ್ ಅನ್ನ ಬ್ರಿಡ್ಜ್ ಮಾಡುವಂತದ್ದು ಈಗ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಡಿಜಿಟಲ್ ಡಿವೈಡ್ ಅನ್ನ ತೆಗೆದು ಹಾಕುವಂತದ್ದು ನಾವೀಗಾಗಲೇ ಹಿಂದಿನ ಪೇಜ್ ನಲ್ಲಿ ನೋಡಿದ ಹಾಗೆ ಒಂದು ಸಪರೇಟ್ ಟೆಕ್ನಾಲಜಿಕಲ್ ಯೂನಿಟ್ ಅನ್ನ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಡಿಜಿಟಲ್ ಡಿವೈಸಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸಪ್ರೇಟ್ ಟೆಕ್ನಾಲಜಿಕಲ್ ಯೂನಿಟ್ ಅನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು ಹಾಗಾಗಿ ಡಿಜಿಟಲ್ ಡಿವೈಡ್ ಅನ್ನು ಬ್ರಿಡ್ಜ್ ಮಾಡುವಂಥ ಉದ್ದೇಶವನ್ನು ಕೂಡ ಈ ಹೊಸ ಶಿಕ್ಷಣ ನೀತಿ ಅನ್ನುವಂಥದ್ದು ಹೊಂದಿದೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಯಾವ ಮಗುವು ಕೂಡ ಹಿಂದೆ ಉಳಿಬಾರ್ದು ಅನ್ನುವಂಥದ್ದನ್ನ ಮುಖ್ಯವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ಮತ್ತೆ ಎಲ್ಲರನ್ನ ಕೂಡ ಇನ್ಕ್ಲೂಸಿವ್ ಆಗುವಂತ ಒಂದು ಪಾಲಿಸಿ ಇಲ್ಲಾಗಿದೆ ಟೆಕ್ನಾಲಜಿ ಅಷ್ಟೇ ಅಲ್ಲ ಎಲ್ಲ ಮಕ್ಕಳಿಗೂ ಕೂಡ ಇದು ದೊರಕಬೇಕು ಅನ್ನುವಂಥದ್ದು ಮತ್ತು ಯಾರೆಲ್ಲ ಶಿಕ್ಷಣದಿಂದ ಹೊರಗುಳಿದಿದ್ದಾರೆ ಈಗ ಎರಡು ಕೋಟಿಯಷ್ಟು ಮಕ್ಕಳು ಶಾಲೆಯಿಂದ ಆಚೆಯನ್ನು ಉಳಿದಿದ್ದಾರೆ ಅವರೆಲ್ಲರನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಳ್ಳುವಂಥದ್ದು ಇದರ ಮುಖ್ಯ ಉದ್ದೇಶ ಜಿ ಡಿ ಪಿ ಇದುವರೆಗೂ ಕೂಡ ಶೇಕಡ ನಾಲ್ಕು ಪಾಯಿಂಟ್ ನಾಲ್ಕು ಮೂರರಷ್ಟು ನಮ್ಮ ಜಿ ಡಿ ಪಿಯನ್ನು ನಾವು ಪಬ್ಲಿಕ್ ಎಜುಕೇಷನ್ಗೆ ಅಂತ ಹೇಳಿ ಬಳಸ್ಕೊಳ್ತಾ ಇದ್ವಿ ಆದರೆ ಇದನ್ನು ಶೇಕಡ ಆರರಷ್ಟರ ಮಟ್ಟಿಗಾದರೂ ಕಡಿಮೆ ಅಂದರೂ ಕೂಡ ಶೇಕಡ ಆರರಷ್ಟು ಜಿ ಡಿ ಪಿಯನ್ನು ನಾವು ಎಜುಕೇಷನ್ಗೆ ಇನ್ನು ಮುಂದೆ ಪಬ್ಲಿಕ್ ಎಜುಕೇಷನ್ಗೆ ಅಂತ ಹೇಳಿ ಬಳಸ್ಕೊಳ್ತೇವೆ ಈ ಒಂದು ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ ಮತ್ತು ಇದರಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅನ್ನು ಕೂಡ ತರಲಾಗುತ್ತೆ ಇದರ ಮುಖಾಂತರವಾಗಿ ಎಲ್ಲ ಮಕ್ಕಳು ಯಾರೆಲ್ಲ ಅರ್ಹರಿರ್ತಾರೆ ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ದೊರಕಿಸ್ಕೊಳ್ಳೋದಕ್ಕೆ ಒಂದು ಪೋರ್ಟಲ್ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಯಾವೆಲ್ಲ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಇದೆ ಅಂದರೆ ಯಾವೆಲ್ಲ ಗಳು ಈಗಾಗಲೇ ಸಾಕಷ್ಟು ವಿಚಾರವಾಗಿ ಆಗಿರ್ಬೋದು ಸೋಷಿಯಲಿ ಆಗಿರ್ಬೋದು ಹಿಂದೆ ಉಳಿದಿದೆ ಇಂಥ ಗಳಿಗೆ ಅಂತ ಹೇಳಿ ಹೆಚ್ಚಿನ ಒತ್ತನ್ನು ನೀಡಿ ಸ್ಪೆಷಲ್ ಎಜುಕೇಷನಲ್ ಝೋನ್ಸ್ ಅಂತ ಇವನ್ನ ಕನ್ಸಿಡರ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಯಾರೆಲ್ಲ ಎಕನಾಮಿಕ್ ಸೋಷಿಯಲ್ ಕ್ಯಾಸ್ಟ್ ಬ್ಯಾರಿಯರ್ಸ್ಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಮಕ್ಕಳನ್ನ ಶಿಕ್ಷಣಕ್ಕೆ ವಾಪಸ್ ಕರ್ನಾಟಕ ಬರುವಂತದ್ದು ಈ ಎಜುಕೇಶನ್ ಪಾಲಿಸಿಯಲ್ಲಿ ಇರತಕ್ಕಂಥ ಮುಖ್ಯ ಉದ್ದೇಶ ಆಗಿದೆ ಮತ್ತೆ ಜೆಂಡರ್ ಇನ್ಕ್ಲೂಷನ್ ಫಂಡ್ ಅಂತ ಹೇಳಿ ಕೂಡ ಒಂದಷ್ಟು ಫಂಡ್ ಈ ಶಿಕ್ಷಣ ನೀತಿಯ ಅಡಿಯಲ್ಲಿ ಜಾಯಿನ್ ಮಾಡುವಂತದ್ದು ಈ ಮೂಲಕ ಹೆಣ್ಣು ಮಕ್ಕಳನ್ನು ಕೂಡ ಶಿಕ್ಷಣದಿಂದ ಹೊರಗುಳಿದೇ ಇರುವಂತೆ ಎಲ್ಲರನ್ನೂ ಕೂಡ ಇನ್ವಾಲ್ವ್ ಒಂದು ಶಿಕ್ಷಣ ವ್ಯವಸ್ಥೆ ಇದಾಗಿರುವಂತದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ ಈ ಹೊಸ ಶಿಕ್ಷಣ ನೀತಿ ಅನ್ನುವಂಥದ್ದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರಬಹುದು ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಒಂದು ಟಾಪಿಕ್ ಆಗುತ್ತೆ ಎಸ್ಸೆ ಆಗಿ ಕೂಡ ಇದೊಂದು ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಹಾಗಾಗಿ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿ ಪಿ ಐ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಯಾವುದೇ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಲ್ಲಿ ಐ ಟಾಪಿಕ್ ಆಗಿ ಕೂಡ ಈ ನ್ಯೂ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದು ಬರಬಹುದು ಹಾಗಾಗಿ ಇದ್ರ ಬಗ್ಗೆ ದೀರ್ಘವಾದ ದೀರ್ಘವಾಗಿ ಅಧ್ಯಯನವನ್ನು ನಡೆಸಿ ಇಂದಿನ ಎಡಿಟೋರಿಯಲ್ ಡಿಸ್ಕಷನ್ ಅನ್ನು ನೋಡೋದಾದ್ರೆ ಮೊದಲ ಎಡಿಟೋರಿಯಲ್ ಕೋವಿಡ್ ಅಂಡ್ ಕಂಟ್ರಿ ಕ್ಲಬ್ ಇಂಡಿಯಾ ಮಸ್ಟ್ ಲೀವ್ ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ಟೂ ಗವರ್ನೆನ್ಸ್ ಹಾಗೂ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ ಇಲ್ಲಿ ಮುಖ್ಯವಾಗಿ ಆಥರ್ ಹೇಳ್ತಾ ಇರುವಂಥದ್ದು ಸಾಕಷ್ಟು ಕಂಟ್ರೀಸ್ಗಳು ಅಂದರೆ ಭಾರತದ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥ ಕಂಟ್ರೀಸ್ಗಳು ಈಸ್ಟರ್ನ್ ಕಂಟ್ರೀಸ್ಗಳಾದಂಥ ಚೈನಾ ಆಗಿರ್ಬೋದು ಎಲ್ಲಿ ಈ ಒಂದು ಕರೋನಾ ವೈರಸ್ ಅನ್ನುವಂಥದ್ದು ಮೊದಲಿಗೆ ಹುಟ್ಟುಕೊಂಡಿತ್ತು ಅಂಥ ಕಂಟ್ರೀಸ್ಗಳು ಕೂಡ ಈಗ ಈ ವೈರಸ್ನಿಂದ ಹೊರಬರ್ತಾ ಇದೆ ಹಾಗೆ ನಮಗೆ ವೆಸ್ಟರ್ನ್ ಕಂಟ್ರೀಸ್ಗಳಾಗಿರ್ತಕ್ಕಂಥ ಅಂದರೆ ಯುರೋಪ್ನಲ್ಲಿರ್ತಕ್ಕಂಥ ಸಾಕಷ್ಟು ರಾಷ್ಟ್ರಗಳು ಈ ಒಂದು ವೈರಸ್ನಿಂದ ಡೆವಾಸ್ಟೇಟ್ ಆಗಿತ್ತು ಅಂದರೆ ಇದುವರೆಗೂ ಕೂಡ ಈ ವೈರಸ್ನಿಂದ ಆ ರಾಷ್ಟ್ರಗಳು ತತ್ತರಿಸಿ ಹೋಗಿದ್ವು ಅಂಥ ರಾಷ್ಟ್ರಗಳು ಕೂಡ ಈಗ ಮತ್ತೆ ತಮ್ಮ ಎಕಾನಮಿಯ ಕಡೆಗೆ ಗಮನವನ್ನು ಹರಿಸ್ತಾ ಇದೆ ಆದರೆ ಭಾರತದವರು ಅಂದರೆ ನಾವು ಇನ್ನೂ ಕೂಡ ನಮ್ಮ ಪೀಕ ಮುಟ್ಟಿಲ್ಲ ನಾವು ದಿನೇ ದಿನೇ ಹೆಚ್ಚಿನ ಸಂಖ್ಯೆಯಾದಂತಹ ಈ ಕೋವಿಡ್ ನೈನ್ಟೀನ್ ಪೇಷೆಂಟ್ ಗಳನ್ನ ಎದುರಿಸ್ತಾ ಇದ್ದೇವೆ ಕೋವಿಡ್ ಅನ್ನುವಂಥದ್ದು ದಿನೇ ದಿನೇ ನಮ್ಮನ್ನ ಇನ್ನಷ್ಟು ಕಾಡ್ತಾ ಇದೆ ಯಾಕೆ ಅನ್ನುವಂಥದ್ದು ಈ ಎಡಿಟೋರಿಯಲ್ ನಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ ಆದ್ರೆ ನಮ್ಮಂತೆ ಅಂದ್ರೆ ಭಾರತಕ್ಕೆ ಕೈ ಜೋಡಿಸ್ತಾ ಇರ್ತಕ್ಕಂಥ ಕಂಟ್ರೀಸ್ ಗಳು ಯಾವುದು ಅಂದ್ರೆ ಯು ಮತ್ತು ಬ್ರೆಜಿಲ್ ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ ಯು ಎಸ್ ಮತ್ತು ಬ್ರೆಜಿಲ್ ಹಾಗೂ ಭಾರತ ಈ ಮೂರು ರಾಷ್ಟ್ರಗಳ ನಡುವೆ ಇರತಕ್ಕಂಥ ಕಾಮನ್ ಏನು ಅಂತ ನಾವು ನೋಡೋದಾದರೆ ನಮ್ಮಲ್ಲಿ ಫೆಡ್ರಲ್ ಮೂರು ರಾಷ್ಟ್ರಗಳು ಫೆಡ್ರಲ್ ಕಂಟ್ರೀಸ್ಗಳು ಮೂರು ರಾಷ್ಟ್ರಗಳು ಡೆಮೊಕ್ರೆಟಿಕ್ ಕಂಟ್ರೀಸ್ಗಳು ಹೆಚ್ಚು ಪಾಪ್ಯುಲರ್ಸ್ ಕಂಟ್ರೀಸ್ಗಳು ಆಗಿರ್ಬೋದು ಆದರೆ ಈ ಎಲ್ಲ ಕಾರಣಗಳಲ್ಲ ನಮಗೆ ಕೋವಿಡ್ ಅನ್ನುವಂಥದ್ದು ಇನ್ನೂ ಕೂಡ ಈ ರಾಷ್ಟ್ರಗಳಿಂದ ಬಿಟ್ಟು ಹೋಗ್ತಿಲ್ಲ ಅನ್ನೋದಕ್ಕೆ ಕಾರಣ ಮುಖ್ಯವಾಗಿ ಇವರು ಹೇಳ್ತಾ ಇರುವಂಥದ್ದು ಈ ರಾಷ್ಟ್ರದಲ್ಲಿ ಹೆಚ್ಚಿನ ಇನ್ ನಾವು ಕಾಣ್ಬೋದಾಗತ್ತೆ ಹಾಗಾಗಿಯೇ ಭಾರತದಲ್ಲಿ ಮತ್ತು ಈ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಕೋವಿಡ್ ಅನ್ನುವಂಥದ್ದು ಹೊರಗೆ ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನ ಇವರು ತಿಳಿಸ್ತಾ ಇದ್ದಾರೆ ಇವರ ಪ್ರಕಾರವಾಗಿ ಹೇಳುವಂಥದ್ದು ಈ ಹಿಂದೆ ಕೂಡ ಭಾರತ ಅಥವಾ ಇನ್ನುಳಿದಂಥ ಜಗತ್ತಿನ ಯಾವುದೇ ರಾಷ್ಟ್ರಗಳು ಪ್ಯಾಂಡಮಿಕ್ ಅನ್ನು ನಾವು ಕಂಡಿದ್ವಿ ಆದರೆ ಈ ಹಿಂದೆ ಬಂದಿದ್ದಂಥ ಹೆಚ್ ಐ ವಿ ಆಗಿರ್ಬೋದು ಅಥವಾ ಇನ್ನುಳಿದಂಥ ಯಾವುದೇ ಗಳು ಹೆಚ್ಚಿನದಾಗಿ ಮಾರ್ಜಿನಲೈಸ್ಡ್ ಪೀಪಲ್ ಪೀಪಲನ್ನು ಪೂವರ್ ಅನ್ನ ಬಡ ಜನರಿಗೆ ಹೆಚ್ಚಿನದಾಗಿ ಅವು ತೊಂದರೆಯನ್ನು ಉಂಟು ಮಾಡಿದ್ವು ಸ್ಲಮ್ ನಲ್ಲಿ ಇರತಕ್ಕಂಥ ಜನರಿಗೆ ತೊಂದರೆಯನ್ನು ಉಂಟು ಮಾಡಿದ್ವು ಆದರೆ ಶೇರ್ ಮಾರುಕಟ್ಟೆ ಅನ್ನುವಂಥದ್ದು ಈ ರೀತಿಯ ಪ್ಯಾಂಡಮಿಕ್ಸ್ಗಳಿಂದ ಯಾವುದೇ ರೀತಿಯಾದಂಥ ತಲೆಯನ್ನು ಕೆಡಿಸ್ಕೊಳ್ತಾ ಇರಲಿಲ್ಲ ಅಥವಾ ಅವರಿಗೆ ತೊಂದರೆ ಅನ್ನುವಂಥದ್ದು ಆಗ್ತಾ ಇರಲಿಲ್ಲ ಆದರೆ ಈ ಒಂದು ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ವೆಲ್ದಿ ಪೀಪಲ್ ಅನ್ನು ಬಿಟ್ಟಿಲ್ಲ ಪವರ್ಫುಲ್ ಗಳನ್ನು ಕೂಡ ಬಿಟ್ಟಿಲ್ಲ ಅಂದರೆ ಎಲ್ಲರಿಗೂ ಕೂಡ ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ಬರ್ತಾ ಇರೋದ್ರಿಂದ ಇನ್ನು ಮುಂದಾದರೂ ಕೂಡ ಈಕ್ವಾಲಿಟಿ ಅನ್ನುವಂಥದ್ದು ನಮ್ಮ ರಾಷ್ಟ್ರಗಳಲ್ಲಿ ಬರ್ ಈ ರಾಷ್ಟ್ರಗಳಲ್ಲಿ ಇನ್ ಈಕ್ವಾಲಿಟಿ ಅನ್ನುವಂಥದ್ದು ಹೆಚ್ಚಿನದಾಗಿದ್ದಂಥ ಈ ರಾಷ್ಟ್ರಗಳಲ್ಲಿ ಇನ್ನು ಮುಂದಾದರೂ ಕೂಡ ಈಕ್ವಾಲಿಟಿಯನ್ನು ನಾವು ಹೆಚ್ಚಿನದಾಗಿ ತರಬೇಕಾಗುತ್ತೆ ಯಾಕೆಂದರೆ ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ಯಾವುದೋ ಒಂದು ವರ್ಗಕ್ಕೆ ಅಥವಾ ಒಂದು ಕಮ್ಯುನಿಟಿಗೆ ಒಂದು ಕಡೆ ಇದ್ದಂಥ ಜನತೆಗೆ ಸ್ಲಮ್ಮಿನ ಜನತೆಗೆ ಅಥವಾ ಪುವರ್ ಪೀಪಲ್ಗೆ ಅಂತ ಹೇಳಿ ಕೆಲವರನ್ನ ಗುರುತಿಸಿ ಅವರಿಗೆ ಅಫೆಕ್ಟ್ ಮಾಡ್ತಾ ಇಲ್ಲ ಎಲ್ಲರಿಗೂ ಕೂಡ ಕೋವಿಡ್ ನೈನ್ಟೀನ್ ಅಫ್ಕೋರ್ಸ್ ಹೆಚ್ಚಿನದಾಗಿ ಬಡವರು ಅಫೆಕ್ಟ್ ಆಗ್ತಾ ಇದ್ರು ಕೂಡ ಎಲ್ಲರಿಗೂ ಕೂಡ ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ಅಫೆಕ್ಟ್ ಮಾಡ್ತಾ ಇದೆ ಹಾಗಾಗಿ ಕೋವಿಡ್ ನೈನ್ಟೀನ್ನಿಂದನಾದರೂ ಕೂಡ ನಾವು ಪಾಠ ಕಲಿತು ಪಬ್ಲಿಕ್ ಸಿಸ್ಟ್ ಪಬ್ಲಿಕ್ ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್ನ ಬಗ್ಗೆ ನಾವು ಹೆಚ್ಚಿನದಾಗಿ ಗಮನವನ್ನು ಹರಿಸಬೇಕು ಇದರಿಂದನಾದರೂ ಕೂಡ ನಾವು ಈ ಒಂದು ಆಪರ್ಚುನಿಟಿಯನ್ನು ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನು ಹೆಚ್ಚುಗೊಳಿಸೋದಕ್ಕೆ ಯೂನಿವರ್ಸಲ್ ಕವರೇಜ್ ಹೆಲ್ತ್ನ ವಿಚಾರವಾಗಿ ನೀಡೋದಕ್ಕೆ ಅಂತ ಹೇಳಿ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಲೇಖಕರ ಆಶಯ ಆಗಿರುವಂಥದ್ದು ಕೋವಿಡ್ ಆರಿಜಿನೇಟ್ ಆದಂಥ ಕಂಟ್ರೀಸ್ ಆಗಿರ್ಬೋದು ಅಥವಾ ಯುರೋಪಿಯನ್ ಕಂಟ್ರೀಸ್ಗಳಾಗಿರ್ಬೋದು ತತ್ತರಿಸ್ತಾ ಇದ್ದಂಥ ಈ ರಾಷ್ಟ್ರಗಳು ಅದರಿಂದ ಹೊರಬಂದು ತಮ್ಮ ಎಕಾನಮಿಯನ್ನು ಸರಿದೂಗಿಸ್ಕೊಳ್ಳೋದು ಕಡೆ ಹೊರಟಿದೆಯಲ್ಲ ಇವು ಏನು ಅಂತ ಒಳ್ಳೆ ಕೆಲಸವನ್ನ ಮಾಡುತ್ತಾ ಭಾರತ ಏನು ಮಾಡಿಲ್ಲ ಅಂತ ಅಂದರೆ ಭಾರತದಲ್ಲೇ ಹೊರತುಪಡಿಸಿ ಇಂಥ ರಾಷ್ಟ್ರಗಳಲ್ಲಿ ಯಾರೆಲ್ಲ ಗುಣಮುಖರಾಗ್ತಾ ಇದ್ದಾರೆ ಆ ರಾಷ್ಟ್ರಗಳಲ್ಲಿ ಒಂದು ಕಮಿಟ್ಮೆಂಟ್ ಅನ್ನ ಒಂದು ರಾಷ್ಟ್ರದ ಸರ್ಕಾರವೂ ಕೂಡ ನೀಡಿದೆ ಸ್ಟೇಟ್ ಕೂಡ ನೀಡಿದೆ ಮತ್ತು ಅಲ್ಲಿನ ಸಿವಿಲ್ ಸೊಸೈಟಿ ಕೂಡ ನೀಡಿರುವಂಥದ್ದು ಹೆಚ್ಚಿನದಾಗಿ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅನ್ನುವಂಥ ಈ ಪ್ರಿನ್ಸಿಪಲ್ನ ಆಧಾರದ ಮೇಲೆ ಅಲ್ಲಿ ಕಮಿಟ್ಮೆಂಟ್ ಅನ್ನು ನೀಡಿ ಎಲ್ಲರಿಗೂ ಕೂಡ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅನ್ನುವಂಥದ್ದು ದೊರಕುವಂತೆ ಮಾಡಿರೋದ್ರಿಂದ ಅಲ್ಲಿ ಆ ರಾಷ್ಟ್ರಗಳು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ಆದರೆ ಭಾರತದ ಮಟ್ಟಿಗೆ ಯೂನಿವರ್ಸಲ್ ಕವರೇಜ್ ಹೆಲ್ತ್ ಹೆಲ್ ಕವರೇಜ್ ಅನ್ನುವಂಥದ್ದು ಕೇವಲ ಪದಗಳಿಗೆ ಸೀಮಿತವಾಗಿದೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅನ್ನುವಂಥದ್ದು ಇನ್ ದ ಮೀನ್ಸ್ ಆಫ್ ಇಟ್ ಸ್ಪಿರಿಟ್ ಅದು ಜಾರಿಗೆ ಬಂದಾಗ ಮಾತ್ರವೇ ಭಾರತದಲ್ಲೂ ಕೂಡ ಈ ರೀತಿಯಾದಂತಹ ಕೋವಿಡ್ ನಿಂದ ಆಚೆ ಬಂದು ನಾವು ನಮ್ಮ ಎಕಾನಮಿಯನ್ನ ಕೂಡ ಬೆಳವಣಿಗೆ ಹತ್ರ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನೋದಕ್ಕೆ ಯೂನಿವರ್ಸಲ್ ಹೆಲ್ತ್ ಕೇರ್ ಕವರೇಜ್ ಅನ್ನೋದಕ್ಕೆ ಇವರೊಂದು ಡೆಫಿನೇಷನ್ ಅನ್ನ ಇದ್ದಾರೆ ಯಾವ ಒಂದು ಹೆಲ್ತ್ ಯಾವ ಒಂದು ಹೆಲ್ತ್ ವ್ಯವಸ್ಥೆಯಲ್ಲಿ ರಿಚ್ ಅಂಡ್ ಪೂರ್ ಅಂತ ನೋಡಿದೆ ಪವರ್ ಅಂಡ್ ಪವರ್ ಲೆಸ್ ಅಂತ ಹೇಳಿ ನೋಡದೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಯೂನಿವರ್ಸಲ್ ಹೆಲ್ತ್ ಅನ್ನು ಹೆಲ್ತ್ ಅನ್ನುವಂಥದ್ದು ಸಿಗುತ್ತೆ ಅಂಥ ಸೊಸೈಟಿಯನ್ನು ನಾವು ಯೂನಿವರ್ಸಲಿ ಹೆಲ್ತ್ ಕವರೇಜ್ ಅನ್ನುವಂಥದ್ದು ಆಗಿದೆ ಅಂತ ಹೇಳಿ ಕರಿಬೋದು ಹೇಳಿ ಈ ರೀತಿಯಾಗಿ ಇನ್ ದ ಮೀನ್ಸ್ ಆಫ್ ನೇಮ್ ಅಂಡ್ ಸ್ಪಿರಿಟ್ ಇದು ಜಾರಿಗೆ ಬಂದಾಗ ಮಾತ್ರವೇ ಕೋವಿಡ್ನಿಂದ ನಾವು ಸಾಕಷ್ಟು ಬೇಗ ಶೀಘ್ರವಾಗಿ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು ಭಾರತದಲ್ಲಿ ಹೆಲ್ತ್ ಕೇರ್ ಸಿಸ್ಟಮಿಗೆ ಲೋ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇರುವಂಥದ್ದು ಯೂನಿವರ್ಸಲ್ ಹೆಲ್ತ್ ಕೇರ್ ಹೆಲ್ತ್ ಕವರೇಜ್ ಸಿಸ್ಟಮ್ ಅನ್ನುವಂಥದ್ದು ಭಾರತದಲ್ಲಿ ಸರಿಯಾಗಿ ಇಲ್ಲದೆ ಇರುವಂಥದ್ದು ಎಂಫಸಿಸ್ ಅನ್ನು ಔಟ್ ಪೇಷಂಟ್ ಕೇರ್ಗೆ ನೀಡದೇ ಇರುವಂಥದ್ದು ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಪ್ರೈವೇಟ್ ಹೆಲ್ತ್ ಕೇರ್ ಸಿಸ್ಟಮ್ನಂತೆ ಒಂದು ಫೆಸಿಲಿಟೀಸ್ ಗಳನ್ನ ಸರ್ವಿಸಸ್ ಅನ್ನ ಸೇವೆಗಳನ್ನು ದೊರಕಿಸಿ ಕೊಡದೇ ಇರುವಂಥದ್ದು ಆದ ಕಾರಣವೇ ಭಾರತದಲ್ಲಿ ಬಡವರಾಗಿದ್ರೂ ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ಅನ್ನು ಹೊರತುಪಡಿಸಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗೋದಕ್ಕೆ ಅವರು ಇಚ್ಛೆ ಯಾಕೆ ಅಂತಂದ್ರೆ ಅವ್ರ ಕೈಲಿ ಅಫೋರ್ಡ್ ಮಾಡೋದಕ್ಕೆ ಕಷ್ಟ ಆದ್ರೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ಸ್ ಗಳಿಗೆ ಹೋಗೋದಕ್ಕೆ ಇಚ್ಛೆ ಪಡ್ತಾರೆ ಯಾಕೆ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಸರಿಯಾಗಿ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಭಾರತದಲ್ಲಿ ಬಡತನಕ್ಕೆ ನಾವು ಯಾಕೆ ಕಾರಣಗಳಂತ ಹುಡುಕುದ್ರೆ ಕೂಡ ನಮಗೆ ಸರಿಯಾಗಿ ನಮ್ಮ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಇಲ್ಲದೆ ಇರುವಂತದ್ದು ಕೂಡ ಅಂದ್ರೆ ಪ್ರೈವೇಟ್ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನ ಅಪ್ರೋಚ್ ಮಾಡಿ ಹೆಚ್ಚಿನ ಹಣವನ್ನ ಅಲ್ಲೇ ವ್ಯಯ ಮಾಡುವಂಥದ್ದು ಕೂಡ ಒಂದು ಮುಖ್ಯ ಕಾರಣ ಭಾರತದಲ್ಲಿ ಬಡತನ ಅನ್ನುವಂಥದ್ದು ಇನ್ನು ಕೂಡ ಪ್ರಿವೈಲ್ ಆಗಿರೋದಕ್ಕೆ ಅಂತ ಗುರುತಿಸಬಹುದಾಗುತ್ತೆ ಮತ್ತೆ ಹೆಲ್ತ್ ಕೇರ್ ಅನ್ನ ಕಮರ್ಷಿಯಲೈಸ್ ಮಾಡಿರುವಂತದ್ದು ಮೆಡಿಸಿನ್ಸ್ ಗಳು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಹಾಗಾಗಿ ಇದರಿಂದ ಕೂಡ ಹೆಚ್ಚಿನದಾಗಿ ಭಾರತದ ಮಂದಿ ಬಡತನದಲ್ಲಿ ಉಳಿಬೇಕಾಗಿ ಬರುತ್ತೆ ಮತ್ತೆ ಇನ್ಕಾಂಪಿಟೆನ್ಸಿ ಆಫ್ ಹೆಲ್ತ್ ಕೇರ್ ವರ್ಕರ್ಸ್ ಅನ್ನುವಂಥದ್ದು ಪೂರ್ ಕ್ವಾಲಿಟಿ ಆಫ್ ಪಬ್ಲಿಕ್ ಹೆಲ್ತ್ ಕೇರ್ ನಲ್ಲಿ ನಾವು ನೋಡ್ತಾ ಇದ್ದೇವೆ ಈವನ್ ಫಾರ್ ದಟ್ ಮ್ಯಾಟರ್ ಪ್ರೈವೇಟ್ ಸೆಕ್ಟರ್ ನಲ್ಲೂ ಕೂಡ ಹೆಚ್ಚಿನ ಬಾರಿ ನಾವು ಹೆಲ್ತ್ ಕೇರ್ ವರ್ಕರ್ಸ್ ನಲ್ಲಿ ಪೂರ್ ಕ್ವಾಲಿಟಿ ಆಫ್ ನೋಡ್ತಾ ಇರುವಂತದ್ದು ಎಸ್ ಯು ಎಸ್ ಇನ್ನುಳಿದಂತ ಸಾಕಷ್ಟು ರಾಷ್ಟ್ರಗಳಿಗೆ ಹೋಲಿಸಿದಾಗ ನಮ್ಮ ರಾಷ್ಟ್ರದಲ್ಲೇ ಕಡಿಮೆ ಹಣವನ್ನು ನಾವು ಪಡ್ಕೊಂಡು ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಅಂತ ಹೇಳಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ಗಳು ಗಳು ಹೇಳುತ್ತೆ ಆದರೆ ಸಾಕಷ್ಟು ಹಣವನ್ನು ಹೋಲಿಕೆ ಮಾಡಿಕೊಂಡು ಹೇಳೋದಾದ್ರೆ ಭಾರತದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯನ್ನು ನೋಡಿದ್ರೆ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನುವಂಥದ್ದು ಕಡಿಮೆ ಆಗಿದೆ ಅಂದ್ರೆ ಕಡಿಮೆ ಇದೆ ಜಗತ್ತಿನ ಸಾಕಷ್ಟು ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಇದೆ ಈ ಆಧಾರವಾಗಿ ನಾವು ನೋಡಿಕೊಂಡಾಗ ಯು ಎಸ್ ಹೋಲಿಕೆ ಮಾಡಿಕೊಂಡು ನಾವು ಮೆಡಿಕಲ್ ಎಕ್ಸ್ಪೆನ್ಸಸ್ ಪೇ ಮಾಡಬೇಕು ಅಂತ ಅದು ಭಾರತೀಯರನ್ನ ಬಡವರನ್ನಾಗಿ ಮಾಡೋದಕ್ಕೆ ಮತ್ತೊಂದು ಕಾರಣ ಆಗುತ್ತೆ ಅಂದ್ರೆ ಭಾರತದ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಪ್ರೈವೇಟ್ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಕಾರ್ಪೊರೇಟ್ ಹೆಲ್ತ್ ಕೇರ್ ಸಿಸ್ಟಮ್ನವರು ಹೆಚ್ಚಿನದಾಗಿ ಹಣವನ್ನು ಮಾಡ್ತಾರೆ ಇದಕ್ಕೆ ಕೇಳಿದ್ರೆ ಹೋಲಿಸಿದಾಗ ಭಾರತದಲ್ಲಿ ಕಡಿಮೆ ಇದೆ ಅಂತಾರೆ ಆದ್ರೆ ಯು ಎಸ್ ನಂತರ ಇನ್ಕಮೇ ಬೇರೆ ಭಾರತದಂತ ರಾಷ್ಟ್ರಗಳ ಪರ್ ಕ್ಯಾಪಿಟಲ್ ಇನ್ಕಮ್ ಬೇರೆ ಇಲ್ಲಿ ನಾವು ಆ ರಾಷ್ಟ್ರಗಳ ಮಟ್ಟಿಗೆ ಎಕ್ಸ್ಪೆನ್ಸಿವ್ ಆಗಿ ಮೆಡಿಕಲ್ ಸರ್ವಿಸಸ್ ಅನ್ನು ತಗೊಳ್ತಾ ಇದ್ದೇವೆ ಅಂತ ಅಂದ್ರೆ ಭಾರತೀಯರು ಇನ್ನಷ್ಟು ಬಡವರಾಗ್ತಾನೆ ಉಳಿತಾರೆ ಪೋರ್ಗೆ ಅಂದ್ರೆ ಬಡ ಮಂದಿಗೆ ಅವರಿಗೆ ಸರಿಯಾದ ರೀತಿಯಾದಂತಹ ಕೇರ್ ಅನ್ನ ನೀಡದೇ ಇರುವಂತದ್ದು ಲ್ಯಾಕ್ ಆಫ್ ಡಿಗ್ನಿಟಿ ಕೂಡ ಮತ್ತೆ ಹೆಚ್ಚಿನದಾಗಿ ಕರಪ್ ಗಳು ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಇರುವಂತದ್ದು ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಈ ಒಂದು ಕರಪ್ ಪ್ರಾಕ್ಟೀಸಸ್ ಅನ್ನು ತೆಗೆದು ಹಾಕುವಂಥದ್ದು ಅಥವಾ ಎಲ್ಲರಿಗೂ ಕೂಡ ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನು ಪ್ರೊವೈಡ್ ಮಾಡುವಂತಹ ಪೊಲಿಟಿಕಲ್ ವಿಲ್ ಅನ್ನುವಂಥದ್ದು ಇವತ್ತು ಇಲ್ಲದೆ ಇರುವಂಥದ್ದು ಇವೆಲ್ಲವೂ ಕೂಡ ಭಾರತ ಯಾಕೆ ಕರೋನಾದಿಂದ ಈಗ ಸಾಕಷ್ಟು ಶೀಘ್ರವೇ ಮುಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತಿಲ್ಲ ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಯುರೋಪಿನ ಸಾಕಷ್ಟು ರಾಷ್ಟ್ರಗಳು ಕೂಡ ತತ್ತರಿಸಿದ್ವು ಆದರೆ ಈಗ ವಾಪಸ್ ಬ್ಯಾಕ್ ಟು ನಾರ್ಮಲ್ ಆಗ್ತಾ ಇದೆ ಆದ್ರೆ ನಾವು ಯಾಕೆ ಇನ್ನು ಕೂಡ ಹಿಂದುಳಿತಾ ಇದ್ದೇವೆ ಭಾರತದಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ಕರೋನಾ ಹೆಚ್ಚಾಗ್ತಾ ಇದೆ ಅಂತ ಅಂದರೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ನಲ್ಲಿ ಎಲ್ಲ ತೊಂದರೆಗಳಿಂದ ಭಾರತ ಇವತ್ತು ಇಷ್ಟರ ಮಟ್ಟಿಗೆ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಹಾಗಾದರೆ ಭಾರತ ಏನು ಮಾಡಬೇಕಾಗುತ್ತೆ ಈ ಸಮಸ್ಯೆಗಳನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕಾಗತ್ತೆ ಅಂತ ಅಂದರೆ ಒಂದು ಬ್ರಾಡ್ ಕೊಯಲಿಷನ್ ಅನ್ನುವಂಥದ್ದು ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಸಿವಿಲ್ ಸೊಸೈಟಿ ವೆಲ್ದಿ ಮತ್ತು ರೂಲಿಂಗ್ ಕ್ಲಾಸಸ್ ಎಲ್ಲರಲ್ಲೂ ಕೂಡ ಒಂದು ಡಿಮ ಚೇಂಜ್ ಅನ್ನುವಂಥದ್ದು ಬದಲಾವಣೆ ಅನ್ನುವಂಥದ್ದು ಬರಬೇಕಾಗುತ್ತೆ ಈ ಹಿಂದೆ ಬಂದಿದ್ದಂಥ ಸಾಕಷ್ಟು ಪ್ಯಾಂಡಮಿಕ್ಸ್ಗಳು ಕೇವಲ ಬಡವರನ್ನು ಅಥವಾ ಸ್ಲಮ್ನಲ್ಲಿ ವಾಸ ಮಾಡುವಂಥ ಜನರನ್ನು ಇಂಥ ಮಂದಿಗೆ ಹೆಚ್ಚು ಎಫೆಕ್ಟನ್ನು ಮಾಡ್ತಾ ಇತ್ತು ಆದರೆ ಈಗ ಬಂದಿರತಕ್ಕಂಥ ಈ ಕರೋನಾ ಅನ್ನುವಂಥದ್ದು ಯಾರನ್ನು ಕೂಡ ಬಿಡ್ತಾ ಇಲ್ಲ ಇದರಿಂದನಾದರೂ ಕೂಡ ಇದನ್ನು ನಾವು ಒಂದು ಆಪರ್ಚುನಿಟಿಯನ್ನಾಗಿ ತಗೊಂಡು ಇದರಿಂದ ಕೂಡ ಪಾಠ ಕಲಿತು ಇನ್ನು ಮುಂದೆ ಈ ಸಿವಿಲ್ ಸೊಸೈಟಿ ಆಗಿರ್ಬೋದು ಪೊಲಿಟಿಕಲ್ ಪೊಲಿಟಿಕಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪವರ್ಫುಲ್ ಪೀಪಲ್ ಆಗಿರ್ಬೋದು ರೂಲಿಂಗ್ ಕ್ಲಾಸಸ್ ಮತ್ತೆ ವೆಲ್ದಿ ಆಗಿರ್ತಕ್ಕಂಥ ಪೀಪಲ್ ಆಗಿರ್ಬೋದು ಎಲ್ಲರೂ ಕೂಡ ಬದಲಾವಣೆಗೆ ತಾವು ಒಗ್ಗೂ ಒಗ್ಗೂಡಿ ಯೂನಿವರ್ಸಲ್ ಒಂದು ಹೆಲ್ತ್ ಕೇರ್ ಸಿಸ್ಟಮ್ ಅನ್ನ ಭಾರತದಲ್ಲಿ ತಂದ್ರೆ ಈ ಕರೋನಾದಿಂದ ಕಲಿತಂಥ ಪಾಠ ಮುಂದಿನ ದಿನಗಳಿಗಾದರೂ ಕೂಡ ಭಾರತದ ಹೆಲ್ತ್ ಕೇರ್ ಸಿಸ್ಟಮ್ಗೆ ಒಂದು ಒಳ್ಳೆಯ ಉದಾಹರಣೆಯಾಗಿ ಅಥವಾ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಇದನ್ನು ಒಂದು ಒಳ್ಳೆಯ ಅಪರ್ಚುನಿಟಿಯಾಗಿ ಬದಲಾಯಿಸಿಕೊಂಡಾಗ ಆಗುತ್ತೆ ಹಾಗಾಗಿ ನಮ್ಮ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಇನ್ನು ಮುಂದೆ ನಾವು ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡಬೇಕಾಗುತ್ತೆ ಮತ್ತು ಈ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮಿಗೆ ಮಾಡುವಂಥ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ದೊರಕಬೇಕಾಗತ್ತೆ ಪ್ರೈವೇಟ್ ಸೆಕ್ಟರನ್ನು ಕೂಡ ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ನೀಡೋದಕ್ಕೆ ಅವರನ್ನು ಕೂಡ ಎಂಗೇಜ್ ಮಾಡ್ಕೊಳ್ಬೇಕಾಗತ್ತೆ ಇಂಥ ಒಂದು ನಡೆಗಳನ್ನು ಭಾರತ ಸರ್ಕಾರದವರು ತಗೊಳ್ಳೋದ್ರ ಮುಖಾಂತರವಾಗಿ ಮುಂಬರುವಂಥ ಪ್ಯಾಂಡಮಿಕ್ಸ್ಗಳಿಗಾದರೂ ಕೂಡ ನಾವು ಸಾಕಷ್ಟು ಸನ್ನದ್ಧರಾಗಿರಬೇಕು ಅನ್ನುವಂಥದ್ದು ಈ ಆರ್ಟಿಕಲ್ನ ಒಟ್ಟಾರೆ ಆಶಯ ಆಗಿರುವಂಥದ್ದು ಇಂದಿನ ಕಡೆಯ ಎಡಿಟೋರಿಯಲ್ ಶೇಪಿಂಗ್ ದ ಡಿಜಿಟಲ್ ವರ್ಲ್ಡ್ ಅನ್ನೋದಾಗಿದೆ ಇದನ್ನು ನಾವು ಜಿ ಎಸ್ ಪೇಪರ್ ಟೂ ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೆ ಜಿ ಎಸ್ ಪೇಪರ್ ತ್ರೀ ನಾಡಿಯಲ್ಲಿ ಇಂಟರ್ನಲ್ ಸೆಕ್ಯುರಿಟಿ ಅದರಲ್ಲೂ ಸೈಬರ್ ಸೆಕ್ಯೂರಿಟಿ ಅನ್ನುವಂಥ ಟಾಪಿಕ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ ಇಲ್ಲಿ ಮುಖ್ಯವಾಗಿ ಜೂನ್ ಇಪ್ಪತ್ತೊಂಬತ್ತರಂದು ಭಾರತ ಸರ್ಕಾರದವರು ಚೀನಾದ ಚೀನಾಕ್ಕೆ ಸಂಬಂಧಪಟ್ಟಂಥ ಚೀನಾದಿಂದ ಅಭಿವೃದ್ಧಿಪಡಿಸಿದಂಥ ಚೀನಾದ ಐವತ್ತೊಂಬತ್ತು ಆ್ಯಪ್ಸ್ಗಳನ್ನು ಒಂದೇ ಬಾರಿಗೆ ಸೆಕ್ಯೂರಿಟಿ ರೀಸನನ್ನು ನೀಡೋದ್ರ ಮುಖಾಂತರವಾಗಿ ಈ ಆ್ಯಪ್ಸ್ಗಳನ್ನು ಭಾರತದಿಂದ ಬ್ಯಾನ್ ಮಾಡಲಾಯಿತು ಭಾರತದಲ್ಲಿ ಬಹು ಪ್ರಸಿದ್ಧಿಯಾಗಿದ್ದಂಥ ಟಿಕ್ ಟಾಕ್ ಆಗಿರ್ಬೋದು ಶೇರಿಟ್ ಆಗಿರ್ಬೋದು ಈ ರೀತಿಯ ಆ್ಯಪ್ಸ್ಗಳನ್ನು ಒಂದೇ ಬಾರಿಗೆ ತೆಗೆದುಹಾಕಲಾಯಿತು ಭಾರತದ ಸಾರ್ವಭೌಮತ್ವಕ್ಕೆ ಭಾರತದ ಭದ್ರತೆಗೆ ಧಕ್ಕೆಯನ್ನು ತರುವಂಥ ಆ್ಯಪ್ಸ್ಗಳು ಅನ್ನುವಂಥ ಒಂದು ಕಾರಣವನ್ನು ನೀಡೋದ್ರ ಮುಖಾಂತರವಾಗಿ ಆದರೆ ಪಬ್ಲಿಕ್ ರಿವ್ಯೂ ಅನ್ನ ತಗೊಳ್ಳದೆ ಮತ್ತು ಯಾವುದೇ ರೀತಿಯಾದಂಥ ಸರಿಯಾದಂಥ ಅಸೆಸ್ಮೆಂಟನ್ನು ಮಾಡದೆ ಈ ರೀತಿ ಬ್ಯಾನನ್ನು ಮಾಡುವಂಥದ್ದು ರೈಟ್ ಟು ಫ್ರೀ ಸ್ಪೀಚನ್ನು ಭಾರತದಲ್ಲಿ ಏನು ನಾವು ಈಗಾಗಲೇ ಪಾಲಿಸ್ತಾ ಇದ್ದೇವೆ ಈ ಭಾರತೀಯರಿಗೆ ರೈಟ್ ಟು ಫ್ರೀ ಸ್ಪೀಚನ್ನು ಇದರಿಂದ ಇನ್ಫ್ರಿಂಜ್ ಆಗುತ್ತೆ ಅಂದರೆ ಅದನ್ನು ನಾವು ಎತ್ತು ಆಗಲ್ಲ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು ಭಾರತ ಹೇಗೆ ಈ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡ್ತು ಇದೇ ರೀತಿಯಾಗಿ ಯು ಎಸ್ ಕೂಡ ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿಯ ಕಾರಣವನ್ನು ನೀಡೋದ್ರ ಮುಖಾಂತರವಾಗಿ ಟಿಕ್ ಟಾಕ್ನಂತ ಈ ಆ್ಯಪ್ಸ್ಗಳನ್ನು ಯು ಎಸ್ನಿಂದಲೂ ಕೂಡ ಬ್ಯಾನ್ ಮಾಡಲಾಯಿತು ಇದು ಸದ್ಯದ ಮಟ್ಟಿಗೆ ಯು ಎಸ್ ಮತ್ತು ಯು ಎಸ್ ಮತ್ತು ಭಾರತಕ್ಕೆ ಒಂದು ರೀತಿಯ ನ ರೀತಿಯಲ್ಲೂ ಅಥವಾ ಯು ಅಥವಾ ಇದರಿಂದ ಈ ಎರಡು ರಾಷ್ಟ್ರಗಳಿಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಂಡರೂ ಕೂಡ ಇದು ಲಾಂಗ್ ಟರ್ಮ್ ಅಲ್ಲಿ ಭಾರತಕ್ಕೆ ಸಾಕಷ್ಟು ಹಿನ್ನಡೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಇವರ ಅಭಿಪ್ರಾಯ ಯಾಕೆ ಅಂದರೆ ಭಾರತವು ಡಿಜಿಟಲ್ ಮಟ್ಟದಲ್ಲಿ ಭಾರತವು ಅಷ್ಟಾಗಿ ಗ್ರೋತನ್ನು ಕಾಣದೆ ಇಂಥ ಒಂದು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಸರಿಯಾದ ನಿರ್ಧಾರ ಅಲ್ಲ ಅನ್ನುವಂಥದ್ದು ಭಾರತದ ಅಭಿಪ್ರಾಯ ಇದುವರೆಗೂ ಕೂಡ ಫೈ ಜಿ ನೆಟ್ವರ್ಕ್ನ ವಿಚಾರವಾಗಿ ಚೀನಾದ ಕಂಪ್ನಿಯಾದಂಥ ಹುವಾಯ್ ಆಗಿರ್ಬೋದು ಜಟ್ಟಿಯೇ ಆಗಿರ್ಬೋದು ಇವು ಫೈ ಜಿ ನೆಟ್ವರ್ಕ್ ಅನ್ನ ಸದ್ಯದಲ್ಲಿ ಬಿಲ್ಡ್ ಮಾಡಿರ್ತಕ್ಕಂಥ ಕಂಪನೀಸ್ಗಳು ಇವುಗಳೊಟ್ಟಿಗೆ ಅಲೆಯನ್ನು ಹೊಂದಬೇಕಂತ ಕೂಡ ಭಾರತ ಹಂದ್ಕೊಂಡಿತ್ತು ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಒಂದು ಆಪ್ಗಳನ್ನು ಬ್ಯಾನ್ ಮಾಡುವಂತ ಒಂದು ನಿರ್ಧಾರ ಏನಿದೆ ಇದರಿಂದಾಗಿ ಹೆಚ್ಚು ರಿಪರ್ಕನ್ಸ್ಗಳನ್ನು ನಾವು ನೋಡಬಹುದಾಗತ್ತೆ ಅದರಿಂದ ನಮ್ಮ ಭಾರತದ ಟೆಕ್ನಾಲಜಿ ಅಥವಾ ಡಿಜಿಟಲ್ ವರ್ಲ್ಡ್ ಗೆ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಶಾರ್ಟ್ ಟರ್ಮ್ ಅಲ್ಲಿ ಇದರಿಂದ ಭಾರತ ಮತ್ತು ಯು ಎಸ್ ರಾಷ್ಟ್ರಗಳಿಗೆ ಬೆನಿಫಿಟ್ ಆದರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ ನಮ್ಮ ರಾಷ್ಟ್ರಗಳು ಹೊಂದಬೇಕಾಗುತ್ತೆ ಅನ್ನುವಂಥದ್ದು ಲೇಖಕರು ಹೇಳ್ತಾ ಇರುವಂತದ್ದು ಇಂಥ ಭಾರತದ ನಡೆಗಳಿಂದ ಭಾರತಕ್ಕೆ ಆಗಬಹುದಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ಸ್ ಭಾರತ ಯಾವ ರೀತಿ ತಡೆಗಟ್ಟಬಹುದು ಅಂತ ಅಂದ್ರೆ ಸೈಬರ್ ಸೆಕ್ಯೂರಿಟಿಯ ಮೇಲೆ ಹೆಚ್ಚು ಒತ್ತನ್ನು ನೀಡುವಂಥದ್ದು ಸೋಷಿಯಲ್ ರಿಲೇಟ್ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಫೈವ್ ಜಿ ವಿಚಾರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವಿಚಾರವಾಗಿ ಇರತಕ್ಕಂತ ಸಾಕಷ್ಟು ವಿಚಾರಗಳಿಗೆ ಭಾರತ ಅಡ್ರೆಸ್ ಮಾಡಬೇಕಾಗಿದೆ ಈ ರೀತಿಯಾದಂತಹ ಆಪ್ ಬ್ಯಾನ್ ಮಾಡುವಂತ ಹೇಸ್ಟಿ ಮೂವ್ ಅನ್ನ ಮಾಡೋದ್ರಿಂದ बदला ಈ ಟೆಕ್ನಾಲಜಿಕಲ್ ಇಂಟ್ರಾಕ್ಷನ್ಸ್ಗಳು ರಾಷ್ಟ್ರಗಳ ನಡುವೆ ಆಗುವಂಥ ಟೆಕ್ನಾಲಜಿಕಲ್ ಇಂಟ್ರಾಕ್ಷನ್ಸ್ನ ವಿಚಾರವಾಗಿ ಗ್ಲೋಬಲ್ ರೂಲ್ಸ್ಗಳನ್ನು ನಾಮ್ಸ್ಗಳನ್ನು ವ್ಯಾಲ್ಯೂಸ್ಗಳನ್ನು ತಂದು ಅವುಗಳನ್ನು ಫಾಲೋ ಮಾಡಬೇಕಾಗುತ್ತೆ ಈ ರೀತಿಯ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಭಾರತದ ಯಂಗ್ ಡೆಮೋಗ್ರಫಿಕ್ ಪ್ರೊಫೈಲ್ ಏನಿದೆ ಅಂದರೆ ಹೆಚ್ಚಿನದಾಗಿ ನಾವೇನು ಯುವಕರನ್ನು ಹೊಂದಿದ್ದೇವೆ ಇವರುಗಳ ಪ್ರೊಫೈಲನ್ನು ನಾವು ಇನ್ಕ್ರೀಸ್ ಮಾಡೋದಕ್ಕೆ ಅಂತ ಹೇಳಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಒಂದು ಪಾಸಿಟಿವ್ ರೋಲನ್ನು ಇವರೆಲ್ಲರನ್ನ ಎಂಪವರ್ ಮಾಡೋದರಲ್ಲಿ ಹೊಂದುತ್ತಾ ಇದೆ ಮತ್ತು ನಮ್ಮ ಎಕಾನಮಿಯನ್ನು ಬೂಸ್ಟ್ ಮಾಡೋದಕ್ಕೆ ಕೂಡ ನಮಗೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟಿನ ಸಾಕಷ್ಟು ಅವಶ್ಯಕ ಅವಶ್ಯಕತೆ ಇದೆ ಸೆಕ್ಯೂರಿಟಿ ಪರ್ಪಸ್ಗೂ ಕೂಡ ನಮಗೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ನ ಸಾಕಷ್ಟು ಅವಶ್ಯಕತೆ ಇರೋದ್ರಿಂದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಮಾಡೋದ್ರ ಕಡೆ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋದ್ರ ಕಡೆಗೆ ಮತ್ತೆ ಭಾರತದ್ದೇ ಆದ ರೀತಿಯಲ್ಲಿ ಈ ಫೈ ಜಿ ಆಗಿರ್ಬೋದು ಎ ಐ ಆಗಿರ್ಬೋದು ಇವೆಲ್ಲವೂ ಕೂಡ ಹೆಚ್ಚು ಒತ್ತನ್ನು ನೀಡುವ ಕಡೆಗೆ ಭಾರತದವರು ಗಮನವನ್ನು ಹರಿಸಬೇಕಾಗಿದೆ ಇನ್ನು ಡಿಸ್ಟ್ರಪ್ಟಿವ್ ಫೋರ್ಸಸ್ ಏನಿದೆ ಇವುಗಳನ್ನ ರಿಸ್ಟ್ರೈನ್ ಮಾಡೋದಕ್ಕೆ ಅಂತ ಹೇಳಿ ಗ್ಲೋಬಲ್ ಗವರ್ನೆನ್ಸ್ ಅನ್ನುವಂಥದ್ದು ಬೇಕಾಗಿದೆ ಬೋತ್ ಸ್ಟೇಟ್ ಆಗಿರ್ಬೋದು ಅಥವಾ ನಾನ್ ಸ್ಟೇಟ್ ಆಕ್ಟರ್ಸ್ಗಳಾಗಿರ್ಬೋದು ಇವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿ ಸೈಬರ್ ನಲ್ಲಿ ಆಗಿರ್ತಕ್ಕಂಥ ಸೈಬರ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಗಳಾಗಿರ್ಬೋದು ಇವುಗಳನ್ನ ಅಡ್ರೆಸ್ ಮಾಡುವಂತಹ ಒಂದು ಗ್ಲೋಬಲ್ ಗವರ್ನೆನ್ಸ್ ಅನ್ನುವಂಥದ್ದು ಬೇಕಾಗಿದೆ ಭಾರತ ಗ್ಲೋಬಲ್ ಡಿಬೇಟ್ಸ್ ಗಳಲ್ಲಿ ತನ್ನ ತಾನು ಎಂಗೇಜ್ ಮಾಡಿಕೊಂಡು ವೆಲ್ ಅಕ್ಸೆಪ್ಟೆಡ್ ರೂಲ್ಸ್ ಮತ್ತೆ ನಾರ್ಮ್ಸ್ ಗಳನ್ನ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ತರಬೇಕಾಗುತ್ತೆ ಈ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಗಳಾಗಿರ್ಬೋದು ಇನ್ನುಳದಂತಹ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಗಳಲ್ಲಿ ಮತ್ತು ಡ್ಯೂಯಲ್ ಯೂಸ್ ಟೆಕ್ನಾಲಜಿ ಸರ್ವೈಲೆನ್ಸ್ ಇಂಟರ್ನೆಟ್ ಸ್ಲೋ ಡೌನ್ಸ್ ಫೇಷಿಯಲ್ ಟೆಕ್ನಾಲಜಿ ಈ ರೀತಿಯಾದಂತಹ ಆಸ್ಪೆಕ್ಟ್ ವಿಚಾರಕ್ಕೆ ಬಂದಾಗ ಗ್ಲೋಬಲ್ ಡಿಬೇಟ್ ಅನ್ನ ಭಾರತದವರು ಮುನ್ನಡೆಸಬೇಕಾಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಎಥೋಸ್ ನಾವು ಹೆಚ್ಚಿನ ಎಂಫಸಿಸ್ ಅನ್ನು ನೀಡುವಂತ ರೀತಿಯಲ್ಲಿ ಜಾಗತಿಕವಾದಂತ ಚರ್ಚೆ ಆಗುವಂತೆ ಭಾರತದವರು ಇದನ್ನ ನಾವು ಲೀಡ್ ಮಾಡಬೇಕಾಗುತ್ತೆ ಅಂದ್ರೆ ಈ ರೀತಿಯ ಟೆಕ್ನಾಲಜಿಕಲ್ ಇಂಟರ್ನೆಟ್ ಆಗಿರ್ಬೋದು ಫೇಷಿಯಲ್ ಟೆಕ್ನಾಲಜಿ ಆಗಿರ್ಬೋದು ಇಲ್ಲಿ ಭಾರತದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗಳು ಎತ್ತಿ ಹಿಡಿಯುವಂತ ಒಂದು ಡಿಬೇಟ್ ಅನ್ನುವಂಥದ್ದು ಗ್ಲೋಬಲಿ ಗ್ಲೋಬಲ್ ಡಿಬೇಟ್ ನಲ್ಲಿ ಈ ರೀತಿಯ ವ್ಯಾಲ್ಯೂಸ್ ಗಳನ್ನು ಎತ್ತಿ ಹಿಡಿಯುವಂತೆ ನಾವು ಇದನ್ನ ಲೀಡ್ ಮಾಡಬೇಕಾಗುತ್ತೆ ಈ ಎಲ್ಲ ಕೆಲಸಗಳನ್ನ ಭಾರತದವರು ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಭಾರತದವರು ತನ್ನ ಆರ್ಥಿಕ ಮತ್ತೆ ಅಂದ್ರೆ economic ಡೆಮೋಗ್ರಫಿಕ್ ಮತ್ತು ಪೊಲಿಟಿಕಲ್ ಕ್ಲೌಟ್ ಅನ್ನು ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಗ್ಲೋಬಲ್ ಟೆಕ್ನಾಲಜಿ ರೂಲ್ಸ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡಬೇಕಾಗುತ್ತೆ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗಳನ್ನು ಸರ್ವ್ ಮಾಡುವಂಥ ರೂಲ್ಸ್ಗಳನ್ನು ಫಾರ್ಮ್ ಮಾಡೋದ್ರ ಕಡೆಗೆ ಭಾರತ ಹೆಚ್ಚಿನ ಒತ್ತನ್ನು ಕೂಡ ನೀಡಬೇಕಾಗುತ್ತೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನುವಂಥದ್ದು ಭಾರತಕ್ಕೆ ಸ್ಟ್ರಾಟಜಿಕ್ ಆಗಿ ಕೂಡ ಬೆನಿಫಿಟ್ ಆಗುತ್ತೆ ಹಾಗಾಗಿ ಭಾರತೀಯರು ಜಾಗತಿಕವಾಗಿ ಹೊಂದಿರತಕ್ಕಂಥ ಒಂದು ಸ್ಥಾನಮಾನವನ್ನ ಗ್ಲೋಬಲ್ ಟೆಕ್ನಾಲಜಿಕಲ್ ಗವರ್ನೆನ್ಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಅದನ್ನು ಶೇಪ್ ಮಾಡೋದಕ್ಕೆ ಅಂತ ಹೇಳಿ ಸ್ಟ್ರಾಟಜಿಕ್ ಆಗಿ ಕೂಡ ಬಳಸ್ಕೊಳ್ಬೇಕಾಗುತ್ತೆ ಈ ಮೂಲಕ ಭಾರತದ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ಗೆ ಕೂಡ ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನುವಂಥದ್ದು ಬೆನಿಫಿಟ್ ಆಗುವಂತೆ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಒಟ್ಟಾರೆ ಲೇಖನದ ಆಶಯ ಆಗಿರುವಂಥದ್ದು ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ